ಪ್ರೇಮಿಗಳೆಲ್ಲ ಅತ್ತು ಅತ್ತು ಆ ಕಣ್ಣೀರೆ ಉಪ್ಪನೀರಾಗಿದೆ ಪ್ರೇಮಿಗಳು ಯಾಕೆ ಕಣ್ಬೇಕು ಇರ್ತಾರಲ್ಲ ಅಪ್ಪ ಅಮ್ಮಂದ್ರು ವಿಲನ್ಗಳ ತರ ಈ ಅಲೆ ಯಾಕೆ ಇಷ್ಟೊಂದು ರಭಸವಾಗಿ ಬರ್ತಾ ಇದೆ ಗೊತ್ತಾ ಯಾಕೆ ಹೇಳು ಸಮುದ್ರಕ್ಕೂ ನಿನ್ನ ಸೌಂದರ್ಯ ನೋಡಿ ಉತ್ಸಾಹ ಉಕ್ಕೇರಿದೆ ಅದಕ್ಕೆ ಈ ರಭಸ ಏ ಕಳ್ಳ ಸುಳ್ಳು ಹೇಳ್ತೀಯಾ ಕಾದಂಬರಿ ನಮ್ಮಿಬ್ರು ಮದುವೆಗೆ ನಿಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ಏನು ಮಾಡ್ತೀಯಾ ನಮ್ಮಪ್ಪ ಅಮ್ಮನ ನಾನು ಯಾವತ್ತು ನಿನ್ನ ಲವ್ ಮಾಡಕ್ಕೆ ಶುರು ಮಾಡಿದ್ನೋ ಅವತ್ತಿಂದ ನಮ್ಮ ಅಪ್ಪ ಅಮ್ಮನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಪ್ರೇಮ ಸೃಷ್ಟಿಯ ಮೂಲ ಇದೊಂದು ರೀತಿಯ ಆಕರ್ಷಣೆ ಪ್ರೇಮ ಎಷ್ಟು ಆಕಸ್ಮಿಕವೋ ಅಷ್ಟೇ ಶಾಶ್ವತ ಪ್ರೇಮದ ಚುಂಬಕ ಶಕ್ತಿಗೆ ಮಣಿಯದವರೇ ಇಲ್ಲ ಇದು ಎಲ್ಲಿ ಹೇಗೆ ಉಂಟಾಗುತ್ತದೆ ಎಂದು ಹೇಳುವ ಶಕ್ತಿ ಯಾರಿಗೂ ಇಲ್ಲ ಪ್ರೇಮಿಸುವ ಹಕ್ಕು ಜಗತ್ತಿನಲ್ಲಿ ಎಲ್ಲರಿಗೂ ಇದೆ ಇದಕ್ಕೆ ಅಂತಸ್ಥಾಗಲಿ ಜಾತಿ ಮತಗಳ ಭೇದವಾಗಲಿ ವಯೋಮಿತಿಗಳ ನಿರ್ಬಂಧವಾಗಲಿ ಇಲ್ಲ ಇದು ಸಮುದ್ರದಷ್ಟೇ ವಿಶಾಲ ಸೂರ್ಯ ಚಂದ್ರರಷ್ಟೇ ಶಾಶ್ವತ ಅಂತಸ್ಥಿನ ಅಡ್ಡಗೋಡೆಯಿಂದ ಜಾತಿ ಮತಗಳ ಸಂಘರ್ಷದಿಂದ ಅಹಂಕಾರದ ಅತಿರೇಕದಿಂದ ಎಷ್ಟೋ ಪ್ರೇಮಿಗಳ ಬದುಕು ದುರಂತದಲ್ಲಿ ಅಂತ್ಯಗೊಳ್ಳುವುದು ಪ್ರೇಮಿಯ ನೆನಪಿನಲ್ಲಿ ಪ್ರಿಯತಮನ ಬರುವಿಕೆಗಾಗಿ ಜೀವನವೆಲ್ಲ ಕಾಯುವವರಿದ್ದಾರೆ ಅಂಥವರಲ್ಲಿ ಈಕೆಯೂ ಒಬ್ಬಳು ನನ್ನನ್ನು ತುಂಬಾ ಪ್ರೀತಿಸುವ ಸ್ನೇಹಿತ ದೂರ ಹೋಗಿರುವ ಬೇಗನೆ ಬರುವೆ ಎಂದಿರುವ ಕಾದಿರು ಸ್ನೇಹಿತ ದೂರ
ಜಾಪ ಜಪ ನಕಲ್ ಜಪಲೆ ಬೇಗ ಬೇಗ ಜಪಲೆ ಬೆಲೆ 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 ಇಲ್ಲಮ್ಮ ಇವತ್ತು ಅವರು ಬರಲಿಲ್ಲ ಅಮ್ಮ ಕಂಡಕ್ಟರ್ ಯಾರಿ ಹುಡುಗಿ ಯಾಕೆ ಹೀಗೆ ಮಾಡಿದ್ಲು ಈಕೆ ಯಾರು ಅಂತ ಗೊತ್ತಿಲ್ಲ ಮಾರೇರಿ ದಿನ ನಗ್ತಾ ನಗ್ತಾ ಬರ್ತಾಳೆ ಅಳ್ತಾ ಅಳ್ತಾ ಹೋಗ್ತಾಳೆ ಛೇ ಪಾಪ ಕೋಪಿ ಯಾರಿಂದಾದರೂ ತಡೆಯೋಕಾಗಿದೆಯೇನಮ್ಮ ಪ್ರಕೃತಿಯ ವಿರುದ್ಧ ಮನುಷ್ಯ ಹೋರಾಡೋದು ಸಾಧ್ಯ ಏನಮ್ಮ ಯಾಕೆ ಸಾಧ್ಯ ಇಲ್ಲ ನಾನು ಸಮುದ್ರಕ್ಕೆ ಸೋತೋಗ್ ಬಿಡ್ತೀನ ನನ್ನ ಗೋಪಿ ನನ್ನ ಹತ್ರನೇ ಇದ್ದಾನೆ ಯಾರು ಕಿತ್ಕೊಳ್ಳೋಕಾಗಲ್ಲ ಬೇಕಾದ್ರೆ ತೋರಿಸ್ಲಾ ಹಲೋ ಮೋಹನ್ ಮೋಹನ್ ನಾನು ತುಂಬಾ ದಿವಸದಿಂದ ಈ ಹುಡುಗಿನ ಈ ಜಾಗದಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಬಂದು ಯಾರಿಗೋ ಕಾಯೋದು ಒಬ್ಬಳೆ ಅಲೆಗಳ ಹತ್ರ ಮಾತಾಡೋದು ನಿರಾಶೆಯಿಂದ ಹಿಂದೆ ಹೋಗೋದು ಯಾರೀಕೆ ಈ ಕೆರೆ ತಾಯಿ ಯಾರು ಇವಳಿಗೂ ನಿನಗೂ ಏನು ಸಂಬಂಧ ಇವಳನ್ನು ಹುಡುಕೊಂಡು ನೀನು ಇಲ್ಲಿ ಯಾಕೆ ಬಂದೆ ಹೇಳು ಮೋಹನ್ ಬಾಮೂರ್ತಿ ಹೇಳ್ತೀನಿ ನಮ್ಮ ಮನಸ್ಸಿನಲ್ಲಿರೋ ನೋವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರವಾಗುತ್ತೆ ಅಂತಾರಲ್ಲ ನನ್ನ ಅನುಭವಕ್ಕೆ ಬಂದಂತೆ ಗಂಡು ತನ್ನ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಮರಿತಾ ಹೋಗ್ತಾನೆ ಆದರೆ ಹೆಣ್ಣು
ತನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನ ತನ್ನ ಮಡಲಲ್ಲಿ ಇಟ್ಕೊಂಡು ಅದರ ನೆನಪಿನಲ್ಲೇ ಬದುಕ್ತಾ ಇರ್ತಾಳೆ. ಇವಳ ಹೆಸರು ಕಾದಂಬರಿ. ಇವಳ ತಂದೆ ತಾಯಿ ನನಗೆ ತುಂಬಾ ಹತ್ತಿರದವರು. ಇದು ವರ್ಷಗಳಿಂದ ನಿನ್ನ ಲಾಯರ್ ಗಳಿಗೆ ಗೆಲ್ಲೋಕೆ ಆಗದೆ ಇರೋ ಕೇಸ್ ಅನ್ನ 3 ತಿಂಗಳಲ್ಲಿ ಗೆಲ್ಸ್ಕೊಟ್ರೆ ನೀ ರೀತಿ ವರ್ತಿಸ್ತಿದ್ಯಾ? ಅರೆ ಏನಯ್ಯ ಏನದು? ಓ ಹಣದ ವಿಚಾರನ? ಎಷ್ಟು ಬೇಕು ಹೇಳು. ಹಣದ ವಿಷಯ ಯಾರಯ್ಯ ನನ್ನ ಹತ್ರ ಕೇಳಿದ್ದು? 20 ವರ್ಷದ ಸ್ನೇಹಿತನಂತೆ. ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದು. ಹೇಳಯ್ಯ ಬಾಯಿ ಬಿಟ್ಟು ಹೇಳು. ವಾಸನೆ ಬರ್ತಾ ಇದೆ, ಹೊಟ್ಟೆ ಹಸಿತಾ ಇದೆ, ಊಟ ಹಾಕು ಮಾರಯ್ಯ. ಅಷ್ಟೇನಾ? ಈಗ ನನ್ನ ಮಗಳು ಬಂದ್ಬಿಡ್ತಾಳೆ, ಆಮೇಲೆ ಒಟ್ಟು ಕೂತ್ಕೊಂಡು ಊಟ ಮಾಡೋಣ. ನಾ ಊಟ ಮಾಡೋಕೆ ನಿನ್ನ ಮಗಳು ಬರಬೇಕಾ? ಒಬ್ಬಳೇ ಮಗಳು ನಿಜ, ಆದ್ರೆ ಇಷ್ಟೊಂದು ಮುದ್ದು ಮಾಡೋದ? ನಾಳೆ ಮದುವೆ ಆಗಿ ಅವಳ ಗಂಡನ ಮನೆ ಹೋದ್ರೆ ನೀನೇನ್ ಮಾಡ್ತೀಯ? ನಾನೆಲ್ಲ ನನ್ನ ಮಗಳನ್ನ ಬೇರೆ ಮನೆ ಕಳಿಸ್ತೀನಿ, ನನ್ನ ಅಳಿನ ಇಲ್ಲೇ ಇಟ್ಕೋತೀನಿ. ಏನಾಯ್ತಮ್ಮ? ಕದಂಬರಿ ಪದ್ಮ ಬಾರೆ ಇಲ್ಲಿ. ಏನಾಯ್ತಮ್ಮ? ಮಮ್ಮಿ ಕೈ ಮಮ್ಮಿ. ಅಯ್ಯೋ ಏನಾಯ್ತಮ್ಮ? ಅಯ್ಯೋ ಡಾಕ್ಟರ್ ಫೋನ್ ಮಾಡ್ರಿ. ಏನಾಯ್ತಮ್ಮ? ಮಮ್ಮಿ ನಾನು ಕಾಲೇಜಿಂದ ಬರೋವಾಗ ನಾನು ಇದ್ದ ಬಸ್ಗೂನು ಆಟೋ ರಿಕ್ಷಾಗೂನು ಆಕ್ಸಿಡೆಂಟ್ ಆಗೋಯ್ತು ಮಮ್ಮಿ. ಏನಯ್ಯ ಮೋಹನ್, ನನ್ನ ಮಗಳ ಕೈಯಲ್ಲಿ ರಕ್ತ ಸುರಿತಾ ಇದ್ರೆ ಒಳ್ಳೆ ಒಳ್ಳೆ ಕಲ್ ಬಸಂತರ ಕೂತಿದ್ಯಲ್ಲ, ಏನಾದ್ರೂ ಸಹಾಯ ಮಾಡಬಾರ್ದ? ನೋಯ್ತಾ ಇದೇನಮ್ಮ? ಎಷ್ಟು ಸಲ ಹೇಳಿದೆ ಮಗುಗನ್ ಕಾರ್ ಆದ್ರೂ ಕೊಡಿಸಿ, ಬಸ್ ಅಲ್ಲಿ ಹೋಗಿ ಬರೋದು ತೊಂದ್ರೆ ಆಗುತ್ತೆ ಅಂತ. ಎಲ್ಲಿ ಕೇಳ್ತೀರಾ ನನ್ನ ಮಾತು? ಹೌದು ಡ್ಯಾಡಿ, ನಿಮ್ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ ಡ್ಯಾಡಿ. ಮಮ್ಮಿ ಏನ್ ನೋಡ್ತಾ ಇದೀರಿ? ಡಾಕ್ಟರ್ ಫೋನ್ ಮಾಡಿ. ತಾಳಿ ತಾಳಿ, ಏನೇನದು? ಎಲ್ಲಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ? ಅಂಕಲ್ ನಾನು ಬರ್ತಾ ಇದ್ದಾಗ ಬಸ್ಗೂ ಆಟೋ ರಿಕ್ಷಾಗೂ ಡ್ಯಾಶ್ ಹೊಡಿತು ಅಂಕಲ್. ನೀನು ಬಸ್ ಒಳಗೆ ಇದ್ದೀಯ ಅಂತ ಹೇಳ್ತಾ ಇದೀಯಾ? ಆಟೋಗೂ ಬಸ್ಗೂ ಆಕ್ಸಿಡೆಂಟ್ ಆದ್ರೆ ನಿನ್ನ ಕೈ ಹೇಗೆ ಮೈಟ್ ಆಗುತ್ತೆ? ಆಟೋನವನಿಗೆ ತಾನೇ ಇಟ್ ಆಗ್ಬೇಕು. ಹೋಗಿ ಅಂಕಲ್ ನೀವು. ಮಮ್ಮಿ ಡ್ಯಾಡಿ ನಿನ್ನ ಸ್ವಲ್ಪ ಹೆದರ್ಸೋಣ ಅಂದ್ರೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರೆ. ಯಾಕೆ ಅಂಕಲ್ ಹೇಳಿದ್ರೆ? ಕಾಲೇಜಿಗೆ ಹೋಗ್ತಾಳಲ್ಲ, ಅಲ್ಲಿ ಬೇರೆ ಹುಡುಗಿ ಹುಡುಗಿಯರು ಕಾರ್ ಓಡಿಸೋದನ್ನ ನೋಡಿದ್ದಾಳೆ. ಇವಳಿಗ ಕಾರ್ ಓಡಿಸ್ಬೇಕು ಅಂತ ಆಸೆ ಬಂದಿದೆ ಅಷ್ಟೇ. ಯು ನೋಟಿ, ನಿನ್ನ ಹುಡುಗಾಟ ಹೆಚ್ಚಾಯ್ತು. ಏ ಮೋಹನ್, ನಿನ್ನ ಅಡ್ವೊಕೇಟ್ ಬುದ್ಧಿ ಇಲ್ಲೂ ತೋರಿಸ್ಬಿಟ್ಟೆ. ಈಗ ನಿನ್ ಮಗಳು ಬಂದಾಯ್ತಲ್ಲ, ಈಗ ಆಟ ಸಾಕು, ಊಟ ಮಾಡೋಣ. ನಿನಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಡಾರ್ಲಿಂಗ್, ಪ್ಲೀಸ್ ಒಂದೇ ಒಂದು ಮುತ್ತು ಕೊಟ್ಬಿಡು ಸಾಕು. ಯಾಕ್ರೆ ಹೆದರ್ತಿದ್ದೀರಾ ಹೊಸಬ್ರ? ಯಾವ ರೂಮ್ ಬೇಕಾಗಿತ್ತು? ಮೂರನೇ. ಕಣ್ಣು ಎದುರುಗಡೆ ಇಟ್ಕೊಂಡು ಹುಡುಕ್ತಿದ್ದೀರಲ್ರಿ, ನಡ್ರಿ ಒಳಗಡೆ. ಒಳಗಡೆ ಯಾರು ಅದು? ಅದ ವಿಚಾರ ಬನ್ನಿ, ಗೊತ್ತಾಗತ್ತೆ. ಆಹಾ ಡಾರ್ಲಿಂಗ್, ಯಾವತ್ತು ನೀನು ಒಂಟಿಯಾಗಿ ಸಿಕ್ತೀಯೋ ಅಂತ ಕಾಯ್ತಾ ಇದ್ದೆ, ಆ ಗಳಿಗೆ ಇವತ್ತು ಸಿಕ್ಬಿಟ್ಟಿದೆ. ಬಂದ್ರೆ ಯಾಕೆ ಹೆಣ್ಣು ಬನ್ನಿ, ಎಲ್ಲಿಂದ ಬಂದು ಅಂತ ಹುಡುಕ್ತಿದ್ದೀರಾ? ಬನ್ನಿ ಪರಿಚಯ ಮಾಡಿಸ್ತೀನಿ. ಓ ಐ ಆಮ್ ಸಾರಿ ಬೈ ದ ಬೈ, ನಾನು ಮಹೇಶ್ ಅಂತ, ಇವನು ಮೋಹನ್ ಅಂತ. ಹಲೋ. ಆಗ್ಲೇ ಹೆಣ್ ಧ್ವನಿ ಹುಡುಕ್ತಿದ್ರಲ್ಲ, ಅದು ಇವಂದೇ. ಇವನ್ ಎರಡ್ ತರನು ಮಾತಾಡ್ತಾನೆ. ಇವನು ನಾಗರಾಜ ಅಂತ. ಹರಿ ನಾಗರಾಜ ಅಲ್ಲ, ರಮ್ ನಾಗರಾಜ ಅಂತ. ಅಂದಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ವಲ್ಲ? ಗೋಪಿ ಕೃಷ್ಣ ಅಂತ. ಸಿಗರೇಟ್? ಏಯ್ ಸುಮ್ನೆ ಕೂತ್ಕೊಳ, ಆಗ್ಲೇ ಬಾಲ ಬಿಚ್ಚಿಬಿಟ. ಗೋಪಿ ಇನ್ಮೇಲೆ ಈ ಬೆಡ್ ನಿಮ್ದು, ಕೂತ್ಕೊಳ್ಳಿ. ಇದ್ಯಾಕೆ ಹಂಗ ನಿಂತ್ಕೊಂಡ್ಬಿಟ್ಟೆ? ಗೊಮ್ಟೇಶ್ವರ ಅಂತಾರ, ಕೂತ್ಕೋ, ಕೂತ್ಕೊಳ್ಳಿ. ಅಂದ ಹಾಗೆ ನಿಮ್ ಊರು ಗುಂಡ್ಗದ್ದೆ? ಗುಂಡ್ಗದ್ದೆ? ಹಂಗಾದ್ರೆ ನಿಮ್ ಊರಲ್ಲಿ ಗುಂಡು ಬಹಳ ಚೀಪ್ರ. ಗುಂಡು ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ ಗುರು. ನಂಜುಂಡಿ ಕಲ್ಯಾಣ ಪಿಕ್ಚರ್ ನಲ್ಲಿ ಮಾಲಾಶ್ರೀನೇ ಹೇಳಿಲ್ವಾ, ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳ ಗಂಡು ಅಂತ. ಹುಡುಗಿ ಗುಂಡಾಕಿದ್ರೇನೆ ಗಂಡಾಬೇಕಾದ್ರೆ ಇನ್ನು ಗಂಡ್ಸಾಗಿ ಹುಟ್ಟಿರೋ ನಾನು ಗುಂಡಾಕಿದ್ರೆ ಇನ್ನೇನಾಗ್ಬೋದು ಅಂತ ನೀನೇ ಹೇಳು. ಮ್ಯಾಕ್ಸಿಮಮ್ ಅಂದ್ರೆ ನೀನ್ ಸಂಡ ಆಗ್ಬೋದು. ಹೋಗಲ್ಲೇ, ನಾನ್ ಯಾಕೆ ಸಂಡ ಆಗ್ಲಿ? ಯಂಗಸ್ತರ ಮಾತಾಡೋನು ನೀನ್ ಸಂಡ.
ನೀನ್ ಸೇತ್ತಿರೋ ಕಿಂಗ್ ಸಿಗರೆಟ್ ಅಲ್ವಾ? ಸಿಗರೆಟ್ ಮಾತ್ರ ಕಿಂಗ್ ಅಲ್ಲ ಮರಿ, ನಾನು ಕಿಂಗ್. ಆದ್ರೆ ನಾನು ಇನ್ನೂ ಸಿಜರ್ಲೇ ಇದ್ದೀನಿ ಗುರು. ಸಮಯ ಬಂದಾಗ ಅದನ್ನು ಉಪಯೋಗಿಸ್ತೀನಿ. ಗುರು, ಹೋದ ವರ್ಷ ನಿನ್ಗೆ ಒಬ್ರಲ್ಲ ಅಂತ ಇಬ್ರು ಗರ್ಲ್ ಫ್ರೆಂಡ್ ಇದ್ರು, ಈ ವರ್ಷ? ಈ ವರ್ಷ ಅವ್ರಿಬ್ಬರನ್ನು ಮೀರಿಸುವಂತ ಡ್ರೀಮ್ ಗರ್ಲ್ ಇದ್ದಾಳೆ, ನೋಡ್ತಾ ಇರು. ಅದ್ಯಾರ ಗುರು? ಅದೇ ವಿಕ್ಕಿ ಸಸ್ಪೆನ್ಸ್. ಹಾಯ್. ಹೇ ಮಿಸ್ಟರ್, ಕಮಯ್ಯ. ನಾನು ಯಾ ಯಾ ಹೊಸ ಅಡ್ಮಿಷನ್? ಹೆಸರೇನ್ ಮರಿ? ಗೋಪಿ ಕೃಷ್ಣ ಅಂತ. ಓ, ಅಂದ್ರೆ ಆ ಬೃಂದಾವನದಲ್ಲಿ ಬಿದಿರುಕಡ್ಡಿ ಬಾಯಲ್ಲಿ ಇಟ್ಕೊಂಡು ದನ ಕಾಯ್ತಾ ಇದ್ನಲ್ಲ ಅವನ? ನಿನಗಲ್ಲಿ ಯಾರು ಗೋಪಿಕಾಸ್ತ್ರಿ ಸಿಗ್ಲಿಲ್ವಾ? ರೊಮ್ಯಾನ್ಸ್ ಮಾಡಕ್ ಇಲ್ಲಿಗೆ ಬಂದಿದ್ಯಲ್ಲ. ಏ ವಿಕಿ, ಸ್ಟಾಪ್ ಇಟ್. ಅವನೇನು ಅನ್ಬೇಡ, ಅವ್ನು ತುಂಬಾ ಇನ್ನೋಸೆಂಟ್. ಓ, ತ್ರಿಮೂರ್ತಿಗಳ ನಿಮ್ರು ಮಲ್ಲ ಇರೋದಿವ್ನು? ಸರಿ ಬಿಡಿ, ಮೊದ್ಲು ಮೊದ್ಲು ಹೀಗೆ ಇರ್ತಾರೆ, ಆಮೇಲೆ ಚಿಗುರ್ಕೋತಾರೆ ಇವನ್ ತರ. ಹೌದು, ಏನೀಗ ಅಂತ ನಾನು ನಿನ್ನನ್ನ ಕೇಳಕ್ಕಾಗುತ್ತ ಗುರು? ಅದಿರ್ಲೇ, ಒಂದ್ ಸಿಗರೆಟ್ ಮಡಗಿದ್ಯಾ? ಏನೇದು, ಯಾಕಂದ್ರೆ ಅಲ್ಲಿರ್ತಾ ಇದ್ಯಾ? ಯಾರೋ ನಿಮ್ ಪರಿಚಿತವರಂತೆ ಮೇಡಮ್, ನಿಮ್ಮನ್ನ ಹುಡ್ಕೊಂಡು ಬಂದಿದ್ರು, ನೀವು ಸಿಗ್ಲಿಲ್ಲ ಅಂತ ಟೇಬಲ್ ಮೇಲೆ ಇಟ್ಟೋಗಿದ್ದಾರೆ. ನನ್ನನ್ನು ಹುಡ್ಕೊಂಡು ಬಂದಿದ್ರಾ? ಯಾರಿರ್ಬಹುದು? ಪ್ರೆಸೆಂಟ್ ಮೇಡಮ್. ಭಾಸ್ಕರ್? ಎಸ್ ಮೇಡಮ್. ಚಂದ್ರಿಕಾ? ಎಸ್ ಮೇಡಮ್. ಗೋಪಿ? ಎಸ್ ಸರ್, ಪ್ರೆಸೆಂಟ್ ಮೇಡಮ್. ಮಿಸ್ಟರ್ ಗೋಪಿ, ನಿಮ್ದು ಯಾವ ಊರು? ಊರಲ್ಲ ಮೇಡಮ್, ನಾನು ಹಳ್ಳಿಯಿಂದ ಬಂದಿದ್ದೀನಿ. ಹಳ್ಳಿಯಿಂದ ಬಂದಿರೋದಾ? ಸರಿ, ಯಾವ ಹಳ್ಳಿ? ಗುಂಡಗದ್ದೆ ಮೇಡಮ್. ಒಳ್ಳೆ ಗುಂಡಗದ್ದೆ ನೀನು. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 44 ವರ್ಷಗಳಾದ್ರೂ ನಮ್ಮ ಹಳ್ಳಿಗಳು ಬಹಳ ಅತಂತ್ರ ಸ್ಥಿತಿಲೇ ಮುಂದುವರಿತಾ ಇವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾವು ಬಹಳ ಹಿಂದೆ ಉಳಿದಿದ್ದೀವಿ. ನಮ್ಮ ದೇಶ ಮುಂದುವರಿಬೇಕಾದ್ರೆ ನಿಮ್ಮಂಥ ನವಯುವಕರೆಲ್ಲ ಮುಂದೆ ಬರಬೇಕು. ಬರೀ ಹಿಂದೆನೆ ಕುಳಿತುಕೊಂಡ್ರೆ ಆಗೋದಿಲ್ಲ, ನಿಮ್ಮಂಥವರೆಲ್ಲ ಮುಂದೆ ಬರಬೇಕು, ಮುಂದೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ಮಿಸ್ಟರ್ ಗುಂಡಗದ್ದೆ ಇವಾಗಲೇ ಮುಂದೆ ಬಂದ್ಬಿಟ್ರು ಮೇಡಮ್. ಜಾರಿ ಬಿದ್ದನು ಶ್ರೀಮದ್ ರಮಾರಮಣ. ಏನಂದ, ಏನು ಮಾಡ್ತಾ ಇದ್ರ ಗೋಪಿಗೆ? ಹೋಗ್ರ ಆ ಕಡೆ ಹೋಗ್ರ. ಯಾಕೆ ಹುಡುಗನಿಗೆ ತೊಡ್ರಕಾಲ್ ಕೊಟ್ಟು ಬೀಳಿಸ್ಬಿಟ್ಟೆ? ನಾನೇನೇ ಮಾಡ್ಲಿ, ಅವನು ಪೇಕರ್ ಪೇಕರ್ ಆಗಿರೋದನ್ನ ನೋಡಿದ್ರೆ ಅವನಿಗೇನಾದ್ರೂ ಒಂದು ಕೀರ್ತಿ ಮಾಡೋಣ ಅಂತ ಅನ್ಸುತ್ತೆ. ಸರಿ, ಏನು ಆ ಹಳ್ಳಿ ಗುಗ್ಗುನ ನವಗಿ ಮಾಡ್ತಿದ್ಯಾ? ಹೋಗೆ. ಸದಾಶಿವನಿಗೆ ಅದೇ ಧ್ಯಾನ ಅಂತಾರಲ್ಲ, ಹಾಗಾಯ್ತು. ಪಾಪ, ಆ ಹುಡುಗ ತುಂಬಾ ಮುಗ್ಧ ಕಣೆ. ಅವ್ನು ನೋಡ್ತಾ ಇದ್ರೆ ಒಂದು ಮುತ್ಕೊಳ್ಳೋಣ ಅನ್ಸುತ್ತಿದೆ. ನೋಡ್ತಾ ಇರು, ನಿನ್ ಹೀರೋಗೆ ಇನ್ನು ಏನೇನೋ ಇದೆಯಮ್ಮ. ಕರೆಕ್ಟ್ ಆಗಿ ಹೇಳ್ಬೇಕಾದ್ರಿ, ನೀನ್ ಅವನಿಗೆ ತೊಡಗಲಾಗಿ ಬೀಳಿಸ್ತೇ.
ಈಗ ನಾನೇನ್ ಮಾಡ್ತೀನಿ ಅಂತ ನೋಡ್ತಾ ಇರು. ನೀನು ಈ ಕೈ ಮೇಲೆತ್ತಲಿಲ್ಲ ಅಂದ್ರೆ ನೀನು ಅವನ್ ನೋಡಿ ನಕ್ಕ ಹಾಗೆ ನಿನ್ನ ನೋಡಿ ಆ ಹಳ್ಳಿ ಗುಗ್ಗು ನಗಬೇಕಾಗತ್ತೆ. ಹುಷಾರ್ ಡ್ಯಾಮಿಟ್. ಇಲ್ಲ ಬಿಡ, ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಒಂದ್ ಹೆಣ್ಣು ಆಫ್ಟರ್ ಆಲ್ ಒಂದ್ ಹೆಣ್ಣು ಕಾಲ್ ಕೊಟ್ ಬೀಳ್ಸಿದ್ರೆ ಜಡೆ ಇಟ್ಕೊಂಡು ಎರಡು ಜಡಿ ಹೊದ್ಬಿಟ್ಟು ಹೆಣ್ಣಿಗ್ರಾಮ್ ಅಂತಾರ ಬಂದಿದ್ಯಲ್ಲ ಥನೆಯನ್ನ. ನೀನ್ ಹೀಗೆ ಪೆಕ್ರು ಪೆಕ್ರು ನಂಗೆ ಆಡ್ತಾ ಇರೋ, ಇವತ್ ತೊಡ್ರಗಾಲ್ ಕೊಟ್ಟು ಬೀಳ್ಸಿದ್ದಾಳೆ, ನಾಳೆ ಕ್ಲಾಸ್ ರೂಮ್ ಅಲ್ಲಿ ಬೆತ್ತಲಲ್ಲಿ ಬೆಂಚ್ ಮೇಲೆ ನಿಲ್ಸ್ಬಿಡ್ತಾಳೆ ಅಷ್ಟೇ. ಹೌದಾ? ಈಗ ನಾನು ಏನ್ ಮಾಡ್ಬೇಕು ಅಂತ? ನಂಬರ್ ಒನ್, ನಾವು ಹೇಳ್ದಂಗೆ ಕೇಳ್ಬೇಕು. ನಂಬರ್ ಟೂ, ತಲೆಗೆ ಹರಳೆಣ್ಣೆ ಹಾಕೋದನ್ನ ನಿಲ್ಸ್ಬೇಕು. ಆಮೇಲೆ ಈಗ ಸದ್ಯಕ್ಕೆ ಇಷ್ಟು ಮಾಡೋ, ಮಿಕ್ಕಿದ ಆಮೇಲೆ ಹೇಳ್ತೀನಿ. ನೋಡೋ, ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಪಕ್ಕದ ರೂಮ್ ನಲ್ಲಿ ಗೂಂಡ ಸ್ಟೂಡೆಂಟ್ ಗಳಿದ್ದಾರೆ, ಅಲ್ಲಿಗೆ ಎತ್ತಾಕ್ಬಿಡ್ತೀವಿ ಅಷ್ಟೇ. ಅಯ್ಯೋ ಬೇಡ ಕಣ್ರು, ಹಾಗ ಮಾತ್ರ ಮಾಡ್ಬೇಡಿ ಕಣ್ರು. ಸರಿ ನಡಿ. ಆ ಮೇಡಮ್ ಹೇಗ್ ಬಿದ್ರು ಗೊತ್ತಾ? ಒಂದ್ ತಮಾಷೆ ಮಾಡ್ತೀನಿ ನೋಡ್ತಾ ಇರು. ಅಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತ ಇದಾರಲ್ಲ, ಅವ್ರು ಕುಡಿಯೋ ನೀರಿಗೆ ಉಪ್ಪಾಕ್ ತಂದು ಕೊಡ್ತೀಯಾ? ಆಗಲ್ಲ ಮೇಡಮ್. ನಿಂದ ಅತಿ ಆಯ್ತು ಕಣೆ, ಸುಮ್ಮನೆ ಕುಡಿಯೇ. ಈಗ ನೋಡಿ ಇಲ್ಲಿ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ತೊಡಿಸದಿರು ಚಂದ್ರ ಕಿರೀಟವನು ಕೊರಳಿಗೆ, ತೊಡಿಸದಿರು ಚಂದ್ರ ಕಿರೀಟವನು ಕೊರಳಿಗೆ. ಹಾರ ನನಗೆ ನಕ್ಷತ್ರ ಮಾಲಿಕೆ, ಹಾರ ನನಗೆ ನಕ್ಷತ್ರ ಮಾಲಿಕೆ. ನಾನೊಲ್ಲೆ ದೊರೆತನವನು, ನಾನೊಲ್ಲೆ ದೊರೆತನವನು, ನಾನೊಲ್ಲೆ ದೊರೆತನವನು. ಸೌರಭ್, ಮಹೇಶ್ ಏನದು ಸ್ಟ್ಯಾಂಡಪ್ ಸ್ಟ್ಯಾಂಡಪ್, ಏನ್ ಮಾಡ್ತಾ ಇದೀರಾ? ಸರ್, ಇವ್ರದ್ದು ಹೇಳ್ತದೆ ಡಾಕ್ಟರ್ ರಾಜ್ಕುಮಾರ್ದು ನೂರನೇ ಚಿತ್ರ ಬಾಳು ಬೆಳಗಿತ್ತು ಅಂತ, ಆದ್ರೆ ನಮ್ದು ಹೇಳ್ತದೆ ಭಾಗ್ಯದ ಬಾಗಿಲು ಅಂತ. ಇದ್ರಲ್ಲಿ ಯಾವ್ದು ಸರಿ ಸರ್? ಕ್ಲಾಸ್ ರೂಮ್ ನ ಸಿನಿಮಾ ವಿಚಾರ ಮಾತಾಡ್ತೀರಾ? ನಾನ್ ಸೆನ್ಸ್, ಸುಮ್ನೆ ಕೂತ್ಕೊಳ್ಳಿ. ಹೌದಾ? ನಿನ್ ಡ್ಯಾಡಿ ಮಾಡಲ್ಲ ಅಂತ ಹೇಳಿದ್ರಲ್ಲ, ಏನ ಮಾಡಿ ನಾನ್ ಚೆನ್ನಾಗಿ ಓದ್ಬೇಕಪ್ಪ. ಏನಾದ್ರು ಕಷ್ಟ ಕಡೆ ನೀನ್ ಅಂತ ಹೇಳಿ ಯಾಕೆ ಕೂಕೋತಾ ಇದ್ದೀರಾ? ಕಾದಂಬರಿ ಏನಿದೆಲ್ಲ? ಕಿಸ್ ಮೀ. ಯಾರು ಮಾಡಿದ್ನ? ನಿಮ್ಮನ್ನೇ ಕೇಳ್ತಾ ಇರೋದು ಯಾರು ಅನ್ಸಿದ್ದ? ಈಗ ನೀವೇನಾದ್ರೂ ಹೇಳದೆ ಹೋದ್ರೆ ಪ್ರಿನ್ಸಿಪಾಲ್ ಕರಿಬೇಕಾಗತ್ತೆ. ಎಸ್ ಕಾದಂಬರಿ, ಏನಾಯ್ತು? ಶಾಂತಿ, ಏನಿದೆಲ್ಲ? ಯಾರೋ ಲೋಫರ್ಸ್ ಕಾದಂಬರಿ ಬೆನ್ನಿಗೆ ಸ್ಟಿಕ್ಕರ್ ಹಾಕಿಸಿದ್ದಾರೆ. ಸ್ಟಿಕ್ಕರಾ? ಯಾರು, ಯಾರ್ದು ಈ ಕೆಲಸ? ಯಾವ ಲೋಫರ್ ಮಾಡಿದ್ದು? ನನಗನ್ಸುತ್ತೆ ಕಾದಂಬರಿ ಹಿಂದೆ ಕುಳಿತಿದ್ದವ್ರದೇ ಈ ಕೆಲಸ. ಕಾದಂಬರಿ ಹಿಂದೆ ಕೂತಿದ್ದವರು ಅಂದ್ರೆ ಕರೆಕ್ಟ್ ಗೋಪಿನೇ. ಹಾಗಾದ್ರೆ ಆ ಲೋಫರ್ದೇ ಈ ಕೆಲಸ? ಹೌದೌದು. ಎಲ್ಲಿದ್ದಾನೆ ಆ ಸ್ಕೌಂಡ್ರಲ್? ನನಗೆ ಗೊತ್ತು, ಬನ್ನಿ ತೋರಿಸ್ತೀನಿ. ಕಾದಂಬರಿ, ಕಾದಂಬರಿ
ಕೌಂಡ್ರೆ ಎಷ್ಟು ಧೈರ್ಯ ನಿನ್ಗೆ ಸ್ಟಿಕರ್ ಅನ್ಸೋಕೆ? ರೀ ನನ್ಗೆ ಯಾಕ್ರಿ ಹೊಡಿತಾ ಇದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಮಳೆ ತರ ಮಾತಾಡ್ತಾ ಇದೀಯೇನೋ? ನಾನೇನ್ ತಪ್ಪು ಮಾಡಿದೆ ಅಂತ ನನ್ಗೆ ಯಾಕ್ರಿ ಹೊಡಿತಾ ಇದೀರಾ? ಮಾಡೋದ್ ಮಾಡ್ಬಿಟ್ಟು ಮಳ್ಳಿ ಹಾಕೋತಿದ್ಯಾ ರಾಸ್ಕಲ್? ನೆನ್ನೆ ತಾನೇ ಕಾಲೇಜಿಗೆ ಬಂದಿದ್ಯಾ? ನನ್ನ ಕಾದಂಬರಿ ಬೆನ್ನಿಗೆ ಸ್ಟಿಕ್ಕರ್ ಅನ್ಸೋ ಧೈರ್ಯ ನಿನಗೆ? ಯಾಕ್ರಿ ಹೊಡಿತಾ ಇದೀರಾ? ನಾನೇನ್ರಿ ತಪ್ಪು ಮಾಡಿದೆ? ಸುಳ್ಳು ಬೇರೆ ಹೇಳ್ತೀಯಾ, ನೀ ಸ್ಟಿಕ್ಕರ್ ಅನ್ಸೋದ್ ನಾನೇ ನೋಡಿದೀನಿ. ಯಾಕ್ರಿ ಸುಳ್ಳು ಹೇಳ್ತೀರಾ? ನಿಮ್ಗೆ ಒಳ್ಳೇದಾಗಲ್ಲ. ನೀನ್ ಅಡ್ಸಿಲ್ಲ ಅಂದ್ರೆ ಊರಿಂದ ನಿಮ್ಮ ಅಪ್ಪ ಬಂದ್ ಅಡ್ಸಿದ್ದ. ಕಾದಂಬರಿ ನಾನ್ ಸ್ಟಿಕ್ಕರ್ ಅಡ್ಸಿಲ್ಲ, ನನ್ ಬಿಟ್ಬಿಡಿ. ಕಾದಂಬರಿ ನೀ ಸುಮ್ಮನೆ ಇನ್ನೊಂದ್ಸಲ ಅವನ್ ಮೇಲೆ ಕೈ ಮಾಡಿದ್ರೆ ತೋಪಡ ತೆಗೆದು ಬಿಡ್ತೀನಿ ನಾನ್ ಮಗನೆ. ಏಯ್ ಏನ ಬಹಳ ರೋಪಾಗ್ತೀಯಾ, ಮನೇಲಿ ಹೇಳ್ ಬಂದಿದ್ಯಾ ತಾನೇ? ಬನ್ನಿ ಸರ್. ಏಯ್ ಬಿಡೋ ಅಣ್ಣ, ನೋಡೋ ವಿಕ್ಕಿ ಚೆನ್ನಾಗಿದೆ. ಬಿಡ್ರೋ ಸ್ಟಾಪ್ ದಿಸ್. ನಿಮ್ಗೆ ಯಾರು ಹೇಳೋರು ಕೇಳಿರಲ್ಲ ಅಂತ ಕಂಡಿದ್ರ ಸರ್? ಇವನು ಅವನ್ನ ಏನ್ ಅವನು ಇವನು ಸರಿ ಮಗಳು ನಾನು ಹೇಳ್ತೀನಿ ಸರ್. ಏನ್ ಹೇಳು? ನನ್ನ ಕ್ಲಾಸ್ ರೂಮ್ ಅಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಈ ಸ್ಕೌಂಡ್ರಲ್ ನನ್ನ ಬೆರಿಗೆ ಸ್ಟಿಕ್ಕರ್ ಅನ್ಸಿದಾನೆ. ಏನೇ ಇವರಂತವ್ರು ಇರೋದ್ರಿಂದಲೇ ಕಾಲೇಜಿಗೆ ಕೆಟ್ಟ ಹೆಸರು. ಕಾಲೇಜಿನ ಕುಂದು ಕೊರತೆಗಳನ್ನ ವಿಚಾರ ಮಾಡೋದಕ್ಕೆ ನಾನಿದ್ದೀನಿ, ನೀನೇನೇ ಏಕಾಏಕಿ ಅವನ ಮೇಲೆ ಕೈ ಮಾಡೋದು? ಏನ ಎರಡು ಕತ್ತೆ ವಯಸ್ಸಾಗಿದೆ, ಆಗ್ಲೇ ಬಾಲ ಬಿಚ್ಚಿಬಿಟ್ಟೆ, ಬಂದ್ ಎರಡು ದಿವಸ ಆಗಿಲ್ಲ, ಕಟ್ಟು ಮಾಡ್ಬಿಡ್ತೀನಿ ಕಟ್ಟು. ಸರ್ ಯಾವ ಸ್ಟಿಕ್ಕರ್ ನಾನು ಅನ್ಸಿಲ್ಲ ಸರ್, ನಂಗೇನು ಗೊತ್ತಿಲ್ಲ ಸರ್. ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ಅಲ್ಲಯ್ಯ ನಿಮ್ಮ ತಂದೆ ತಾಯಿ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಕಾಲೇಜಿಗೆ ಕಳಿಸಿದ್ರೆ ನೀನ್ ಇದೇನೇನೆಯ ಮಾಡೋದು? ಇನ್ನೊಂದ್ ಸಾರ್ತಿ ನೀನೇನಾದ್ರು ಇಂಥ ಕೆಲಸ ಮಾಡಿದೆ ಅಂತ ನನ್ನ ಕಿವಿಗೆ ಏನಾದ್ರೂ ಬಿದ್ರೆ ಅವತ್ತೇ ನೀನು ಗಂಟು ಮೂಟೆ ಕಟ್ಟಬೇಕಾಗುತ್ತೆ, ತಿಳಿತೀರಯ್ಯ? ಬಿ ಕೇರ್ಫುಲ್, ಕಮಾನ್ ಗೋ ಟು ದ ಕ್ಲಾಸಸ್. ಹೋಗ್ರಯ್ಯ, ಹೋಗ್ರಮ್ಮ, ಹೋಗಿ 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 ಎಲ್ಲ ಹೋಗಿ ಒಳ್ಳೆ. ಸರ್ ಏನ್ ತೊಂದರೆ ಇಲ್ಲ ಅಲ್ಲ? ನಥಿಂಗ್ ಟು ವರಿ ಅಬೌಟ್ ಹಿಮ್. ಇವನಿಗೆ ಸ್ವಲ್ಪ ಶಾಕ್ ಆಗಿದೆ ಅಷ್ಟೇ. ಈ ಮಾತ್ರೆಗಳನ್ನ ತಂದ್ಕೊಡಿ, ಗಾಬರಿ ಆಗ್ಬೇಕಾದ್ದೇನಿಲ್ಲ. ಸದ್ಯಕ್ಕೆ ಇನ್ನೂ ನಾಲ್ಕು ದಿವಸ ಇಲ್ಲ ಇದ್ರೆ ಎಷ್ಟು ತಗೊಳ್ಳಿ. ಆಯ್ತು, ಸದ್ಯಕ್ಕೆ ಕಾಲೇಜ್ಗೆ ಏನು ಹೋಗೋದು ಬೇಡ, ಮತ್ತೆ ನಾನು ಬಂದು ನೋಡ್ತೀನಿ. ಅಂತೂ ಬಲೆ ಕಿಲಾಡಿ ಗುರು ನೀನು, ಒಂದ್ ಏಟ್ಗೆ ಎರಡು ಹಕ್ಕಿ ಮುಗಿಸ್ಬಿಟ್ಟಲ್ಲ. ಹೌದು, ಕಾದಂಬರಿ ಗೊತ್ತಾಗ್ಲಿಲ್ವಲ್ಲ, ನೀನೇ ಸ್ಟಿಕ್ಕರ್ ಹಚ್ಚಿದ್ವು ಅಂತ. ಏಯ್ ಕಾದಂಬರಿ ಗೊತ್ತಾಗೋಕೆ ನನ್ನ ನೇನು ಅಡ್ಗಸ್ಬಿ ಅನ್ಕೊಂಡ್ರೆ ನಾವು ಬಂದ್ರಿ ಇಲ್ಲಿ ಮತ್ತೆ ನನ್ನ ಲೇವಡಿ ಮಾಡಕ್ ಬಂದ್ರ? ಇದುವರೆಗೂ ಕೊಟ್ಟಿರೋ ಹಿಂಸೆ ನಿಮ್ಗೆ ಇನ್ನೂ ತೃಪ್ತಿ ತಂದಿಲ್ವಾ? ಹೊಟ್ಟೋಗಿ ಪ್ಲೀಸ್. ನಾನು ಹೋಗ್ತೀನಿ ಗೋಪಿ, ಹೋಗ್ತೀನಿ. ನಾನು ನಿಮ್ಗೆ ಎಷ್ಟು ನೋವು ಕೊಟ್ಟಿದ್ದೀನಿ ಅಂತ ನನಗ್ ಗೊತ್ತು ಗೋಪಿ, ಗೊತ್ತು. ನಾನು ಮಾಡಿದ ತಪ್ಪಿಗೆ ಆ ದೇವರು ಕೂಡ ನನ್ ಕ್ಷಮಿಸೋದಿಲ್ಲ.
ಆದ್ರೆ ನೀವು ಒಂದ್ಸಾರಿ ಒಂದೇ ಸಾರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ. ನಾನು ಹೊರಟೋಗ್ತೀನಿ ಗೋಪಿ, ನಾನು ಹೊರಟೋಗ್ತೀನಿ ಪ್ಲೀಸ್. ನೋಡಿ, ಕ್ಷಮಿಸೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನೊಬ್ಬ ಹಳ್ಳಿ ಮುಕ್ಕ, ಅವಿವೇಕಿ, ಹುಂಬ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಒಂಟಿ ಆಗಿರೋಗ್ಬಿಟ್ರೆ ಅದೇ ನೀವು ನನಗೆ ಮಾಡೋ ದೊಡ್ಡ ಉಪಕಾರ. ಸರಿ ಗೋಪಿ, ಇದೇ ನಿಮ್ ಕಡೆ ನಿರ್ಧಾರ ಆಗೋದಾದ್ರೆ ನನ್ನ ನಿರ್ಧಾರನು ಏನಂತ ಹೇಳ್ಬಿಡ್ತೀನಿ. ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಮ್ಮನ್ನ ಬಿಡಲ್ಲ. ಅಷ್ಟು ಮಾತ್ರ ಸತ್ಯ. ಬಾಯ್ ಬಾಯ್ ಗೋಪಿ. ಮತ್ತ್ಯಾಕೆ ಬಂದ್ಲು ಅಂತ ನೋಡ್ತಾ ಇದ್ದೀರಾ? ನನಗ್ ಗೊತ್ತು ನನ್ನ ವರ್ತನೆಯಿಂದ ನಿಮಗ್ ತುಂಬಾ ನೋವಾಗಿದೆ ಅಂತ. ಅದ್ರ ಪ್ರತಿಫಲ ನಾನು ಅನುಭವಿಸ್ತಾ ಇದ್ದೀನಿ. ನಿನ್ನೆಯಿಂದ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ, ಊಟನೂ ಮಾಡಿಲ್ಲ ಗೊತ್ತಾ? ನನಗ್ ನಿಮ್ ಮುಖ ತೋರಿಸ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಪ್ಲೀಸ್ ಪ್ಲೀಸ್ ಲೀವ್ ಮಿ ಅಲೋನ್. ಓಕೆ, ಆದ್ರೆ ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನ್ ಮಾತ್ರ ಬರ್ತಾನೆ ಇರ್ತೀನಿ. ಸಂತೋಷನ ನಿಮ್ ಎಲ್ಲರ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಆ ದಿನ ನನ್ನ ಬೆನ್ಮೇಲೆ ಕಿಸ್ಮಿಸ್ ಸ್ಟಿಕರ್ ಅನ್ಸಿದ್ದು ಗೋಪಿ ಅಲ್ಲ. ಸ್ಟಿಕ್ಕರ್ ಅನ್ಸಿದ್ ಮಹಾನುಭಾವ ಯಾರು ಅಂತ ತಿಳ್ಕೊಳಕ್ ಕುತೂಹಲ ನಿಮ್ಗೆಲ್ಲ. ಆ ಹೇಳ್ತೀನಿ ಹೇಳ್ತೀನಿ. ha
ಪ್ರೇಮದ ಕಾದಂಬರಿ ಬರೆದನು ಗ್ರೀನಿಂಕಲಿ, ಕಥೆಯು ಪ್ರಾರಂಭವಾಯಿತು ಈ ರೂಮ್ ನಂಬರ್ 3ನಲ್ಲಿ. ಲೋ ಗೋಪಿ, ಲವ್ ಇಸ್ ನಾಟ್ ಎ ಕ್ರೈಮ್. ಕಾದಂಬರಿ ಅಂತ ಹುಡುಗಿ ನಿನಗೆ ಸಿಗ್ಬೇಕಾದ್ರೆ ಒಳ್ಳೆ ಅದೃಷ್ಟ ಮಾಡಿದ್ಯಾ ಬಿಡ. ಸ್ವಲ್ಪ ತುಂಟಿ ಅನ್ನೋದು ಬಿಟ್ರೆ ತುಂಬಾ ಒಳ್ಳೆ ಹುಡುಗಿ ಅಲ್ವೇನ? ಹ್ಮ್, ನೋಡ್ರಪ್ಪ ನೋಡ್ರಿ, ನಾವು ಇದೀವಿ, ಎಷ್ಟು ಮುಂದುವರೆದು ಬಿಟ್ಟಿದಾನೆ. ಯಾವ್ದೋ ಹುಡುಗಿ ನಿಮ್ಮನ್ನ ಫೋನ್ ಮಾಡಿ ಕರೀತಿದ್ದಾರೆ ಸರ್. ಹುಡುಗಿನ? ಅಯ್ಯೋ, ನನಗೆ ಇರ್ಬೇಕು ಇಷ್ಟು ದಿನದ ಮೇಲೆ ನನ್ನ ರಂಭೆಗೆ ನನ್ ಮೇಲೆ ಬಾಳೆ ಪ್ರೀತಿ ಬಂದ್ಬಿಟ್ಟಿರ್ಬೇಕು. ಮಹೇಶ, ನೀನ್ ಇಲ್ಲೇ ಮಾತಾಡ್ತಾ ಇರೋ, ನಾನು ಹಿಂಗ್ ಹೋಗಿ ಸೆಟಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಿಂತ್ಕೊಳ್ರಿ, ನಿಮ್ ಮೂತಿ ನೋಡಿ ಯಾರ್ರೀ ಫೋನ್ ಮಾಡ್ತಾರೆ? ನಿಮ್ ಮೂತಿ ನೋಡಿದ್ರೆ ಒಳ್ಳೆ ಊರ್ ಮುಂದ್ ಹನುಮಂತರಾಯ ತರ ಇದೆ. ಫೋನ್ ಬಂದಿರೋದು ನಿಮ್ಗಲ್ಲ, ಗೋಪಿ ಅವ್ರಿಗೆ. ನನಗ್ ಫೋನ? ಆಂಜನೇಯ, ಅವಮಾನ ಆಯ್ತಲ್ಲಪ್ಪ. ನಮ್ಮಪ್ಪ ಆಂಜನೇಯನ ಭಕ್ತ, ಅವನ ಮಗನಾಗಿ ಹುಟ್ಟಿದ್ದು ನನ್ ತಪ್ಪ, ನೀವೇ ಹೇಳ್ರ. ಗೋಪಿ, ಗೋಪಿ, ನಾನು ಕಾದಂಬರಿ ಮಾತಾಡ್ತಾ ಇರೋದು. ಯಾಕೆ ಗೋಪಿ ಮಾತಾಡ್ತಾನೆ ಇಲ್ಲ? ನಾನು ಕ್ಲಾಸ್ ರೂಮಲ್ಲಿ ಕಿಸ್ ಕೊಟ್ಟಿದ್ದಕ್ಕೆ ನನ್ನ ಮೇಲೆ ಕೋಪನ? ನಾನೇನ್ ಮಾಡ್ಲಿ, ನನಗಾಗ್ತಿದ್ದ ಭಾವೋದ್ವೇಗನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆ ಟೈಮ್ನಲ್ಲಿ ನನಗಾಗ್ಲಿಲ್ಲ. ಗೋಪಿ, ನಾನು ಕ್ಲಾಸ್ ರೂಮಲ್ಲಿ ಕೊಟ್ಟು ಮುತ್ತು ಒಪ್ಪಿಗೆ ಆಗಿದ್ರೆ ಈ ಕಾದಂಬರಿ ನಾಳೆ ಹೊಳೆ ಹತ್ರ ಇರೋ ಮಂಟಪದ ಹತ್ರ ನಿಮಗೋಸ್ಕರ ಕಾಯ್ತಿರ್ತಾಳೆ. ಖಂಡಿತ ಬರ್ತಿರಲ್ಲ? ಗುಡ್ ನೈಟ್. ಪ್ರೇಮವೇ ಪ್ರಥಮ ಚುಂಬನ ಹೃದಯ ಕಂಪನ ನಿನಗೆ ಸೋತೆ ನಾನೀಗ
ತಿರುಗುತ್ತಿದೆ ತುಟಿ ನಡುವಿನ ಜೇನೆ ಪ್ರೇಮವೇ ಮನ ಕರಗುತ್ತಿದೆ ತುಟಿ ಕೆರಗುತ್ತಿದೆ ಮನದೊಳಗಿನ ಕೂಗಿ ಪ್ರೇಮವೇ ಚಿತ್ತ ಚಿತ್ತಾಯ್ತು ಮಾತೆ ಮುತ್ತಾಯ್ತು ಪ್ರಥಮ ಚುಂಬನ ಹೃದಯ ಕಂಪನ ನಿನಗೆ ಸೋತೆ ನಾನೀಗ ನನಗೆ ದೊರೆತೆ ನೀನೀಗ ಜೋಡಿಗೆ ನಾವು ಕಿರಿಯರು ಜೊತೆ ಇರೋಣ ಜೊತೆ ಹಾಡೋಣ ಚಿಂತೆ ಬಿಡೋಣ ಕಥೆಯಾಗೋಣ ಪ್ರಥಮ ಚುಂಬನ ಹೃದಯ ಕಂಪನ ನಿನಗೆ ಸೋತೆ ನಾನೀಗ ನನಗೆ ದೊರೆತೆ ನೀನೀಗ ಸ್ನೇಹ ಅಣ್ಣ ಇದೀಗ ಇದರ ಹೆಸರು ಪ್ರೇಮವೇ ಪ್ರಥಮ ಚುಂಬನ ಹೃದಯ ಕಂಪನ ನಿನಗೆ ಸೋತೆ ನಾನೀಗ ನನಗೆ ದೊರೆತೆ ನೀನೀಗ ಗೋಪಿ ಕಾದಂಬರಿ ಗೋಪಿ ಏ ಕಾದಂಬರಿ ಮೇ ಐ ಕಮ್ ಇನ್ ಸರ್ ಕಮ್ ಇನ್ ಬಕುತ್ಕ ಥ್ಯಾಂಕ್ ಯು ಸರ್ ನಾನು ನಿಮ್ಮಿಬ್ಬರನ್ನು ನಿನ್ನೆ ನೋಡಿದ್ದೆ ನೀವಿಬ್ರು ತುಂಬಾ ಮುಂದುವರೆದಿದ್ದೀರಿ ನಾನು ಕಾದಂಬರಿ ತುಂಬಾ ಪ್ರೀತಿಸ್ತಾ ಇದ್ದೆ ಸರ್ ನಾನು ಯಾವತ್ತೂ ಅವಳು ಕೈ ಬಿಡಲ್ಲ ಸರ್ ಕೈ ಹಿಡಿಯೋಕೆ ಅವಳ ಅಪ್ಪ ಬಿಟ್ರೆ ತಾನೆ ರಿವಾಲ್ವರ್ ತಗೊಂಡು ಕೊಂದಾಕ್ ಬಿಡ್ತಾನೆ ಕೊಂದಾಕ್ಲಿ ಬಿಡಿ ಸರ್ ಕಾದಂಬರಿನ ಕಳ್ಕೊಂಡು ಬದುಕೋದಕ್ಕಿಂತ ಸಾಯೋದ ಮೇಲು ಅದ್ ಸರಿ ಸರ್ ಮಾತಾಡ್ಬೇಕು ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ರಲ್ಲ ಸರ್ ಏನ್ ವಿಷಯ ನಿನ್ ನೋಡಿದ್ರೆ ನೀನೊಬ್ಬ ಗೌರವಸ್ಥ ಮನೆತನದ ವಿದ್ಯಾವಂತ ಹುಡುಗನ ತರ ಕಾಣ್ತೀಯ ಅದಕ್ಕೆ ನಿನಗೊಂದೆರಡು ಮಾತು ಹೇಳಬೇಕು ಅಂತ ಅನ್ನಿಸ್ತು ಕರೆಸ್ತೆ ಕಾದಂಬರಿ ಅವಳ ತಂದೆ ಅವಳ ಮನೆತನ ನನಗೆ ಚೆನ್ನಾಗಿ ಗೊತ್ತು ಅವ್ರ ತಂದೆ ಹಣ ಅಂತಸ್ತು ಅಂತ ಹಾರಾಡ್ತಿರ್ತಾನೆ ಕಾದಂಬರಿನೂ ಅಪ್ಪನಿಗೆ ತಕ್ಕ ಮಗಳು ಅವಳು ನಿನ್ನ ಜೊತೆ ಪ್ರೀತಿ ಪ್ರೇಮದ ನಾಟಕ ಆಡ್ತಿದ್ದಾಳೆ ಅಷ್ಟೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಅವಳು ನೀನು ಮರ್ತುಬಿಡು ಅವಳಿಗಿಂತ ಸುಂದರವಾದ ಅವಳಿಗಿಂತ ಹೆಚ್ಚು ಶ್ರೀಮಂತ ಮನೆತನದ ಹುಡುಗಿಯ ಜೊತೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ ಆ ಹುಡುಗಿ ಅವಳ ಅಪ್ಪನಿಗೆ ಒಬ್ಬಳೇ ಮಗಳು ನಿನ್ನ ಇಷ್ಟಪಟ್ಟರೆ ಅವರು ನಿನ್ನನ್ನು ಫಾರಿನಿಗೆ ಕಳಿಸೋ ಹಾಗೆ ನಾನು ನೋಡ್ತೀನಿ ಏನಂತೀಯ ಸಾಕು ನಿಲ್ಲಿಸ್ರಿ ಈ ಮಾತು ಮಾತಾಡೋದಕ್ಕೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇಲ್ಲಿವರೆಗೂ ಕರೆಸ್ಕೊಂಡ್ರಾ ನೀವೇನ್ ಮ್ಯಾರೇಜ್ ಬ್ರೋಕರಾ ಏನೋ ಕಾದಂಬರಿ ಅಂಕಲ್ ನಮ್ಮಿಬ್ರು ಒಂದು ಮಾಡಿ ಮದುವೆ ಮಾಡಿಸ್ತಾರೆ ಅಂದ್ರೆ ಬೇರೆ ಹುಡುಗಿನ ಮದುವೆ ಮಾಡಿಸ್ತಾರಂತೆ ಗೋಪಿ ನಿಲ್ಲು
ನಾನು ನಿಜವಾದ ಪ್ರೇಮಿಗಳನ್ನು ಒಂದು ಮಾಡುತ್ತೇನೆ ಹೊರತು ದೂರ ಮಾಡುವವನಲ್ಲ. ಕಾದಂಬರಿ ನನ್ನ ಸ್ನೇಹಿತನ ಮಗಳು. ಅವಳೆಲ್ಲಾದರೂ ಮೋಸ ಹೋಗ್ತಾಳೋ ಅಂತ ಭಯ ಪಟ್ಟು ನಿನ್ನನ್ನು ಟೆಸ್ಟ್ ಮಾಡಿದೆ. ಡೋಂಟ್ ವರಿ, ಆ ಪರೀಕ್ಷೆಯಲ್ಲಿ ನೀನೇ ಗೆದ್ದೆ. ಅವಳಪ್ಪ ಏನು ಮಾಡ್ತಾನೆ ಅಂತ ನಾನು ನೋಡ್ತೆ. ಮೋಹನ್, ಯಾರನ್ನಪ್ಪ ಏನು ಮಾಡ್ತಾನೆ ನೋಡೋಣ ಅಂತಿದೀಯಾ? ಬಾರಪ್ಪ, ಥಿಂಕ್ ಆಫ್ ದ ಡೆವಿಲ್. ಹೂ ಇಸ್ ದಿಸ್ ಹ್ಯಾಂಡ್ಸಮ್ ಬಾಯ್? ಅವನು ಪರಿಚಯಸ್ಥರ ಮಗ. ನನ್ನ ಸ್ನೇಹಿತನೊಬ್ಬನ ಮಗಳನ್ನ ಪ್ರೀತಿಸ್ತಾನಂತೆ, ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾರಂತೆ. ಆದ್ರೆ ಅಂತಸ್ತು ಅಂತಸ್ತು ಅಂತ ಹುಡುಗಿ ಅಪ್ಪ ಬಡ್ಕೋತಾನಂತೆ. ಅವನು ಒಪ್ತಾನೋ ಇಲ್ಲೋ ಅಂತ ಭಯ. ಏನಪ್ಪ ನಿಜವಾಗ್ಲೂ ಆ ಹುಡುಗಿನ ಪ್ರೀತಿಸ್ತಾ ಇದೀಯಾ? ಹೌದು ಸರ್, ಅವಳಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ಆ ಕೆಲಸ ಮಾಡ್ಬಿಟ್ಟಿಯಾ? ಅಂದ್ಹಾಗೆ ಹುಡುಗಿ ವಯಸ್ಸು ಎಷ್ಟು? ಇನ್ ಮೂರು ತಿಂಗಳು ಹೋದ್ರೆ 18 ವರ್ಷ ತುಂಬತ್ತೆ ಸರ್. ಹಾಗಾದ್ರೆ ಇನ್ನು 3 ತಿಂಗಳು ಪಾರ್ಕು ಸಿನಿಮಾ ಅಂತ ಸುತ್ತೋದ್ ಬಿಟ್ಟು ಕದ್ದು ಮುಚ್ಚಿ ಓಡಾಡಿ. ಆಮೇಲೆ ಅವರ ಅಪ್ಪ ಏನ್ ಮಾಡ್ತಾನೆ ಅಂತ ನೋಡೋಣ. ಅದು ತಾನೆ ಸಲಹೆ ಅನ್ನೋದು. ಏನ್ ನೋಡ್ತಾ ಇದೀಯಾ? ದೊಡ್ಡವರು ಸಲಹೆ ಕೊಟ್ಟಿದ್ದಾರೆ, ಕಾಲಿಗೆ ಬಿದ್ದು. ಗುಡ್ ಮಾರ್ನಿಂಗ್, ನಾನ್ ಚಂದ್ರಶೇಖರ್ ಕಣಯ್ಯ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಏನಯ್ಯ, ಹೇಗಿದ್ಯಾಪ್ಪ ನೀನು? ನಾನ್ ಚೆನ್ನಾಗಿದ್ದೀನಪ್ಪ, ನೀ ಹೇಗಿದ್ಯಾ? ಏಕ್ದಮ್ ಫಸ್ಟ್ ಕ್ಲಾಸ್. ಬೆಚ್ಚನೆಯ ಮನೆ, ವೆಚ್ಚಕ್ಕೆ ಹೊನ್ನು, ಇಚ್ಛೆಯನ್ನ ಅರ್ತ್ಕೊಂಡು ನಡ್ಕೊಳ್ಳೋ ಸತಿ, ಚಿನ್ನದಂತ ಮಗಳು. ಅಂತೂ ಇಷ್ಟು ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ಆದ್ರೂ ನಿನ್ನ ಹಾಸ್ಯ ಪ್ರಜ್ಞೆ ಮಾತ್ರ ಹೋಗ್ಲಿಲ್ಲ ನೋಡಯ್ಯ. ಏನಿಲ್ಲ, ಅದೇನೋ ಚಿನ್ನದಂತ ಮಗಳು ಅಂತ ಹೇಳಿದೆಲ್ಲ, ಆ ವಿಷಯಕ್ಕೆ ಫೋನ್ ಮಾಡಿದೆ. ನನ್ನ ಮಗಳ ವಿಷಯನ? ಅದೇನಯ್ಯ, ಮೊನ್ನೆ ಬೆಳಬೆಳಗ್ಗೆ ಹೋಗಿದ್ನಲ್ಲ, ರಾಜಾರಾಜ್ ಸಿಕ್ಕಿದ್ರು. ಅವ್ರ ಮಗ ಏನೋ ಬಿಕಾಂ ಪಾಸ್ ಮಾಡಿದಾನಂತೆ, ಬ್ಯಾಂಕ್ ಕೆಲಸನೂ ಸಿಕ್ಕಿದೆಯಂತೆ. ನಿನ್ನ ಮಗಳನ್ನ ಅದ್ಯಾವುದೋ ಕಾಂಪಿಟೇಷನ್ ಅಲ್ಲಿ ನೋಡಿದ್ನಂತೆ, ಅವನಿಗೂ ಹುಡುಗಿ ಒಪ್ಪಿಗೆ ಆಗಿದೆ ಅಂತೆ. ಒಂದ್ ಮಾತು ವಿಚಾರಿಸಿ ಹೇಳು ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ನೋ ನೋ ನೋ, ಅವಳ ಎಜುಕೇಶನ್ ಏನು ಮುಗ್ದಿಲ್ವಲ್ಲೋ? ಆಯ್ತಾರೆ. ನೋ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಪಟ್ಕೋಬೇಡ ಚಂದ್ರು. ನೋಡು, ನನ್ನ ಮಗಳನ್ ಕೊಡೋದಾದ್ರೆ ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರೆ ಅಥವಾ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದವ್ರು ಇದ್ರೆ ಹೇಳು. ನಾಟ್ ವಿತ್ ದಿಸ್ ಲೋಕಲ್ ಪ್ರಾಡಕ್ಟ್. ನೋ ನೋ, ಐ ಡೋಂಟ್ ಲೈಕ್. ಪುರ್ಸೋತ್ ಮಾಡ್ಕೊಂಡು ಮನೆ ಕಡೆ ಬಾ. ಥ್ಯಾಂಕ್ ಯು. ಕಾದಂಬರಿ, ಕಾಲೇಜ್ ಹೋಗೋಕ್ ಗೊತ್ತಾಗ್ಲಿಲ್ವೇ? ನಮ್ಮ ನೋಟ್ಸ್ ಬರ್ಕೊಂಡು ಹೋಗ್ತೀನಿ ಡ್ಯಾಡಿ. ದಟ್ಸ್ ಗುಡ್. ಆ ದೇವಸ್ಥಾನಕ್ಕೆ ಹೋಗೋಣ. ನಮ್ ಪ್ರೀತಿಗೆ ಏನು ಅಡ್ಡಿ ಬರದೇ ಇರ್ಲಿ ಅಂತ ದೇವನ ಕೇಳ್ಕೋಬೇಕು. ಬಾ. ಹೌದಾ? ನಡಿ ಹೋಗೋಣ. ನಡಿ. ಕಾದಂಬರಿ ಯಾವತ್ತೇ ಆದ್ರೂ ನನ್ನವಳು, ಇವತ್ತಿಲ್ಲ ನಾಳೆ ಅವಳನ್ನ ಮದುವೆ ಆಗೋನ್ ನಾನು. ಅವಳ ಜೊತೆ ಸುತ್ತಾಡೋದಕ್ಕೆ ಎಷ್ಟು ಕೊಬ್ಬಿದೆಯೋ ನಿನಗೆ. ಹಳ್ಳಿ ಗಮಾರ, ಅವಳಿಗೂ ನಿನಗೂ ಏನ ಸಂಬಂಧ? ನೀನು ನನ್ನ ಕಾದಂಬರಿನ ಮದುವೆ ಆಗ್ಬೇಕಾ? ಕಾದಂಬರಿ ಜೊತೆ ಮದುವೆ ಆಗೋದಿರ್ಲಿ, ಅವಳು ಮೈ ಮುಟ್ಟೋಷ್ಟು ಧೈರ್ಯ ಇದೆಯಾ ನಿನಗೆ? ಗೋಪಿ, ಈ ವಿಕ್ಕಿನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ, ಹಗಲ್ ಕನಸ್ ಕಾಣ್ತಾ ಇದ್ದಾನೆ. ಏನೆ, ಅವನ ಜೊತೆ ಸುತ್ತಾಡೋದಕ್ಕೆ ಎಷ್ಟು ಕೊಬ್ಬೆ ನಿನಗೆ? Thank you.
ಹಪ್ಲ ಇನ್ನೊಂದ್ ಸಾರಿ ನಮ್ಮಿಬ್ರು ತಂಟೆಗೆ ನಾನು ಬಂದ್ರೆ ಹಾಯ್ ಡಬ್ಬಾ ಹಾಯ್ ಮಂಕಿ ಓ ವಿಕಿ ಹೇಗಿತ್ತು ನಮ್ಮ ಹಳ್ಳಿ ಗಮರ ಕೊಟ್ಟೇದು ನೋಡು ಎಷ್ಟೇ ಆದ್ರೂ ರಾಗಿ ಮುದ್ದೆ ಹುರುಳಿ ಕಟ್ಟಿನ ದೇಹ ನಿನ್ ತರ ಚಿಕನ್ ಮಟನ್ ತಿಂದಿದ್ದಲ್ಲ ಒಂದ್ ನಿಮಿಷ ನೋಡ್ತಾ ಇರು ಐ ನೋಡ್ತಾ ಇರು ಐ ಬಾಯ್ 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 ಎಂತದ ಇದು ವಾತ್ಸಾಯನ ಕಾಮಸೂತ್ರ ತೆಗೆದುಕೊಂಡು ಬಾ ಹೇಳಿದ್ರೆ ಪ್ರೇಮ ಸೂತ್ರ ತಂದಿದ್ಯಲ್ಲ ಹೆಂಗ್ ಗೊತ್ತು ಸರ್ ನೀವು ಕಾಮಸೂತ್ರ ಓದ್ತೀರಿ ಅಂತ ಮರ್ಯಾದೆ ಸತ್ತವ ನಾನು ಈ ತರ ಪುಸ್ತಕ ಓದ್ತೇನೆ ಅಂತ ಊರು ತುಂಬಾ ಸುದ್ದಿ ಹಬ್ಬಿಸಿಯಾ ಇಲ್ಲ ಇಲ್ಲ ಮುಂದೆ ತಂದು ಕೊಡ್ತೀನಿ ಅಲ್ಲಿ ನೋಡಿ ಹುಡುಗಿ ಹೋಗ್ತಿದೆ ಯಾರದು ನಾನು ಸರ್ ಕಾದಂಬರಿ ಕಾದಂಬರಿಯಾ ಯಾವ ಕಾದಂಬರಿ ಬಾಣಭಟ್ಟನ ಕಾದಂಬರಿಯಾ ಇಲ್ಲ ಯಾವ ಕಾದಂಬರಿ ನೋಡಮ್ಮ ನಮ್ಮ ಪರ್ಮಿಷನ್ ಇಲ್ಲದೆ ಹಾಸ್ಟೆಲ್ ಒಳಗೆ ಹೋಗ್ಲಿಕ್ಕಿಲ್ಲ ಗೊತ್ತುಂಟ ಇದು ಅಲ್ಲ ಸರ್ ಅದು ನಾನು ಹಾಗೆಲ್ಲ ಇಲ್ಲಿ ಬರಬಾರದು ಗೊತ್ತುಂಟ ಹೋಗು 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 ಸರ್ ಸರ್ ನಾನ್ ಸ್ವಲ್ಪ ಅರ್ಜೆಂಟ್ ಆಗಿ ಗೋಪಿ ನೋಡಬೇಕಾಗಿತ್ತು ಗೋಪಿಯಾ ಯಾವ ಗೋಪಿ ಓ ಗೋಪಿ ಕೃಷ್ಣನ ನೋಡು ಮಗ ಇದು ಗಂಡು ಮಕ್ಕಳ ಹಾಸ್ಟೆಲ್ ಹೆಣ್ಣು ಮಕ್ಕಳು ಹಾಗೆಲ್ಲ ಪದೇ ಪದೇ ಇಲ್ಲಿಗೆ ಬರಬಾರದು ಗೊತ್ತುಂಟ ಹೋಗಮ್ಮ ಹೋಗು 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 ಸರ್ ಸರ್ ಸ್ವಲ್ಪ ಅರ್ಜೆಂಟ್ ಆಗಿ ನೋಡಬೇಕು ಸರ್ ಮತ್ತೆ ಆವತ್ತು ಬಿಟ್ಟಿದ್ರಿ ಓ ಹೆಣ್ಣೆ ಎಂತದು ನಿಂದು ಪಿರಿ ಪಿರಿ ಇಲ್ಲಿ ಕೇಳು ಆ ದಿನ ನಿನ್ನನ್ನು ಏಕೆ ಬಿಟ್ಟಿದ್ದು ಗೊತ್ತುಂಟ ಗೋಪಿಯ ಮೈಯಲ್ಲಿ ಸೌಖ್ಯವಿರಲಿಲ್ಲವಲ್ಲ ಹೀಗಾಗಿ ಒಂದು ಸುಂದರವಾದ ಹೆಣ್ಣು ಬಂದು ಮೆತ್ತಗೆ ಮೈದಡವಿದರೆ ಅವನ ಸ್ಥಿತಿ ನೆಟ್ಟಗಾದೀತು ಎಂಬ ಕಾರಣಕ್ಕಾಗಿ ಬಿಟ್ಟಿದ್ದೆವು ಈಗ ನಿನ್ನ ಅವಶ್ಯಕತೆ ಏನೂ ಇಲ್ಲ ಅವ ಲಾಯಕ್ಕಿದ್ದಾನೆ ಚಂದ ಇದ್ದಾನೆ ಹೋಗು ಮಾರಾಯ್ತಿ ಹೋಗು ಹೋಗು ಸರ್ ಪ್ಲೀಸ್ ಸರ್ ಓ ನಿನಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ ನನಗೆ ಮಂಡೆ ವೆಚ್ಚ ಮಾಡಬೇಡ ಸಿಟ್ಟು ಬಂದ್ರೆ ಬಹಳ ಕೆಟ್ಟವಷ್ಟೇ ಹೋಗು ಹೋಗು ಒಳ್ಳೆ ಮಹಾರಾಯ್ತಿ ಗೋಪಿಯನ್ನು ಹುಡುಕಿಕೊಂಡು ಇವಳು ಯಾಕೆ ಬಂದದ್ದು ಅಯ್ಯೋ ಏನಂಕಲ್ ನೀವೊಬ್ಬರೇ ಕೆಲಸ ಮಾಡ್ತಿದ್ದೀರಾ ಒಂದು ಫೋನ್ ಮಾಡಿದ್ರೆ ನಾನು ಬಂದು ಕೆಲಸ ಮಾಡ್ಕೊಡ್ತಿರ್ಲಿಲ್ವಾ ಅರೆ 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 ನಮ್ಮನೆಗೆ ಬಂದು ನೀನ್ ಕೆಲಸ ಮಾಡೋದು ಅಂದ್ರೆ ಯಾಕಿಷ್ಟು ಪಾಲಿಶ್ ಛೇ ಛೇ ಹಾಗೇನಿಲ್ಲಪ್ಪ ಪಾಪ ಅಂಕಲ್ ಮನೇಲಿ ಒಬ್ಬರೇ ಇರ್ತಾರೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಏನೋ ಪ್ರಾಬ್ಲಮ್ ಇರಬೇಕಲ್ಲ ಎಲ್ಲಿವರೆಗೆ ಬಂತು ನಿಮ್ಮಿಬ್ಬರದು ಅಯ್ಯೋ ಅದನ್ನ ಏನ್ ಕೇಳ್ತೀರಾ ಬಿಡಿ ಊಟ ಸೇರಲ್ಲ ನಿದ್ರೆ ಬರಲ್ಲ ಒಟ್ಟಾರೆ ಯಾವ್ದ್ರ ಮೇಲೂ ಆಸಕ್ತಿನೇ ಇಲ್ಲ ಯಾವಾಗ ನೋಡಿದ್ರು ಅವನ ನೋಡ್ಬೇಕು 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 ಅವ್ರು ನನಗದ್ ಏನು ಮೋಡಿ ಮಾಡ್ಬಿಟ್ಟಿದನು ಆ ದೇವ್ರಿಗೆ ಗೊತ್ತು ಅಂಕಲ್ ನೀನು ಬಂದಾಗಲೇ ತಿಳ್ಕೊಂಡೆ ಸರಿ ಅದ ಏನ್ ಹೇಳಮ್ಮ ನಮ್ ಕಷ್ಟನ ನಾವೇ ಅನುಭವಿಸ್ಬೇಕು ಯಾರ ಹತ್ರನೂ ಹೇಳ್ಬಾರ್ದು ಅನ್ಕೊಂಡೆ ಇವಾಗ ನೀವು ಕೇಳ್ತಿದ್ದೀರಲ್ಲ ಅಂತ ಹೇಳ್ತಿದೀನಿ ಅಂಕಲ್ ನನ್ ಗೋಪಿನ್ ತುಂಬಾ ಪ್ರೀತಿಸ್ತಿದ್ದೀನಿ ಅವನ ಒಂದು ಕ್ಷಣ ನೋಡದೆ ಹೋದ್ರು ನಿದ್ರೆನೇ ಬರೋಲ್ಲ ವೆರಿ ಗುಡ್ ಆಮೇಲೆ ಅವನ ನೋಡೋಣ ಅಂತಾನೆ ಹಾಸ್ಟೆಲ್ ವರ್ಗೂ ಹೋಗಿದ್ದೆ ಅವನು ಯಾವನ ಹಾಸ್ಟೆಲ್ ಬಾರದನಂತೆ ಆಲ್ಸೇಷನ್ ನಾಯಿ ತರ ಬೋ ಬೋ ಅಂತ ಬೊಗಳ್ಬಿಟ್ಟ ಅವನಿಗೆ ಏನ್ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತ ನೀನು ಅವನ್ ನೋಡೋಕೆ ಹಾಸ್ಟೆಲ್ಗೆ ಯಾಕೆ ಹೋಗ್ಬೇಕು ಅವನು ಕಾಲೇಜಿಗೆ ಬರಲ್ವಾ ಯೋ ಕಾಲೇಜಿಗೆ ಬರ್ತಾನೆ ಅಂಕಲ್ ಆದ್ರೆ ನಾನು ಅವನ ನೋಡೋದು ಎರಡು ಮೂರು ಕ್ಲಾಸಸ್ ಅಲ್ಲಿ ಮಾತ್ರ ಅಲ್ಲೋ ಹುಡುಗರೆಲ್ಲ ಇರ್ತಾರೆ ಅವ್ರು ಏನಾದ್ರೂ ಹೋಗಿ ನಮ್ಮ ಅಪ್ಪನ ಹತ್ರ ಹೇಳಿದ್ರೆ ನನ್ನ ಕಥೆ ಅಷ್ಟೇ ನನಗೆ ಅದ್ ಏನ್ ಮಾಡೋದು ಅಂತಾನು ಗೊತ್ತಾಗ್ತಾ ಇಲ್ಲ ಕಾಲೇಜಿಗೆ ಎಲ್ಲರೂ ಓದೋಕೆ ಅಂತ ಹೋಗ್ತಾರೆ ಆದ್ರೆ ನಿನಗೆ ಕಾಲೇಜಿಗೆ ಹೋದ್ರೆ ಹುಡುಗರ ಕಾಟ ಹಾಸ್ಟೆಲ್ಗೆ ಹೋದ್ರೆ ವಾರ್ಡನ್ ಕಾಟ ಗೋಪಿನೇ ಹಾಸ್ಟೆಲ್ ಬಿಡು ಹಾಗೆ ಮಾಡಿದ್ರೆ ಹೇಗೆ ಅಂದ್ರೆ ಅಂದ್ರೆ ನನ್ನ ಸ್ನೇಹಿತನ ಮನೆಯೊಂದಿದೆ ಚೆನ್ನಾಗಿದೆ ಇಪ್ಪತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಅವ್ನು ಕೊಡೋಕ್ ರೆಡಿ ಇದಾನಾ ಅಯ್ಯೋ ಅವನ ಹತ್ರ ಕೇಳ್ಬೇಡಿ ಆ ಹಣ ಎಷ್ಟಿದ್ರು ಅದೆಲ್ಲ ನಾನೇ ಕೊಡ್ತೀನಿ ಅವನ್ ಕೇಳಿದ್ರೆ ಫ್ರೀ ಅಂತ ಹೇಳ್ತೀನಿ ಅಂಕಲ್ ಅಂಕಲ್ ಹೇಗಾದ್ರೂ ಮಾಡಿ ಆ ಮನೆ ಕೊಡ್ಸಿ ಅಂಕಲ್ ಅಷ್ಟೊಂದು ದುಡ್ಡು ನೀನ್ ಏನೇನ್ ಕೊಡ್ತೀಯ ಅಂಕಲ್ ಡ್ಯಾಡಿ ಕೊಡೋ ಪಾಕೆಟ್ ಮನೆನೆಲ್ಲ ಕೂಡ ಹಾಕಿದ್ರೆ ಬಾಡಿಗೆ ಕತೆ ಮುಗೀತು ಹಾ ಈ ಒಡವೆನೆಲ್ಲ ಮಾರ್ ಹಾಕಿದ್ರೆ ಅಡ್ವಾನ್ಸ್ ಕಥೆನೂ ಮುಗೀತು ಅಂಕಲ್ ಒಟ್ಟಾರೆ ನನ್ನ ಗೋಪಿನ ಯಾರ ಹಂಗು ಇಲ್ದೆ ನೋಡಿದ್ರೆ ಸಾಕು ಅಯ್ಯೋ ನನ್ನ ಗೋಪಿಗಿಂತ ಈ ಒಡವೆನಾ ನನ್ನ ಗೋಪಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧ ಬೇಡ ಬೇಡ ನೀನ್ ಪ್ರಾಣ ಕೊಟ್ರೆ ಆಮೇಲೆ ಗೋಪಿ ಕತೆ ಅದೆಲ್ಲ ಬೇಡ ನೀನ್ ಮೊದ್ಲು ಹೋಗಿ ಅವನ ಹಾಸ್ಟೆಲ್ ಇಂದ ನಾನು ಈಗ ಹೇಳಿದ ಮನೆಗೆ ಶಿಫ್ಟ್ ಮಾಡೋದಕ್ಕೆ ಅವನನ್ನ ಒಪ್ಸು ಅಂಕಲ್ ನೀವು ಕ್ರಿಮಿನಲ್ ಲಾಯರ್ ಮಾತ್ರ ಅನ್ಕೊಂಡಿದ್ದೆ ಆದ್ರೆ ಲವರ್ಸ್ಗಳಿಗೂ ಹೆಲ್ಪ್ ಮಾಡ್ತೀರಂತ ಈಗ ನನಗೆ ಗೊತ್ತಾಯ್ತು ಬರ್ತೀನಿ ಅಂಕಲ್ ಇದೆಲ್ಲ ಕ್ಲೀನ್ ಮಾಡಿ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅಯ್ಯಯ್ಯೋ ಸಾರಿ ಅಂಕಲ್ ಬೈ ಬೈ ಗೋಪಿ ಬರ್ತೀಯ ಇಲ್ವೋ ನಾನ್ ಬರಲ್ಲ ಯಾಕೋ ಬರಲ್ಲ ನನ್ನ ಫ್ರೆಂಡ್ಸ್ ನಾನು ಬಿಟ್ಟು ಬರೋಕ್ಕಾಗೋದಿಲ್ಲ ಅದಕ್ಕೆ ಹಾಗಾದ್ರೆ
ಅವನಿಗಿಂತ ನಿನ್ ಫ್ರೆಂಡ್ಸ್ ಹೆಚ್ಚಾಗೋಯ್ತಾ? ಹೌದು. ಗೋಪಿ ಬೇಡ ನೋಡು, ನಾನು ಕಿರಿಚ್ಕೋತೀನಿ. ನಾನು ಬರೋಲ್ಲ ಬರೋಲ್ಲ. ಗೋಪಿನ ಖಂಡಿತ ಕಿರಿಚ್ಕೋತೀನಿ. ಹ್ಮ್ ಗೋಪಿ ನಾನು ಕಿರಿಚ್ಕೋತೀನಿ. ಹ್ಮ್ ಗೋಪಿ ಏನಮ್ಮ ಅದು ಯಾಕಂಗ ಕೂಗಿದ್ದು? ಅದು ಅದು ಇಲಿ ಸರ್. ಇಲಿಗೋಸ್ಕರ ಇಷ್ಟೊಂದು ಕೂಗಾಡದ? ಇದು ಲೈಬ್ರರಿ, ನಿಮ್ಗೆ ಗೊತ್ತಿಲ್ವಾ? ಬಿಹೇವ್ ಯುವರ್ ಸೆಲ್ಫ್, ಕೂತ್ಕೊಂಡು ಓದ್ಕೊಳ್ಳಿ. ರೆಡಿ ಇದೆ, ನೀವು ಬನ್ನಿ. ಏ ಗೋಪಿ, ಮನೆ ತುಂಬಾ ದೊಡ್ಡದು, ಅದಕ್ಕೆ ಬಾಡಿಗೆನೇ ಇಲ್ಲ. ಗೋಪಿ ಬರ್ತೀಯ ಇಲ್ವೋ? ಬರೋದಿಲ್ಲ. ಏನ್ ಮಾಡ್ತೀಯಾ? ಮತ್ತೆ ಕಿರಿಚ್ಕೋತೀನಿ. ಗೋಪಿ ಬಾರೋ. ಅಂಕಲ್, ನಿಮ್ ಕೇಸ್ ಫೇಲ್ ಆಯ್ತು. ನನ್ನ ಸ್ನೇಹಿತರನ್ ಬಿಟ್ ಬರಲ್ಲ, ನನ್ನ ಹಾಸ್ಟೆಲ್ ಅಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಅಂಕಲ್ ಅಂಕಲ್, ಬೇರೆ ಏನಾದ್ರೂ ಐಡಿಯಾ ಹೇಳ್ಕೊಡಿ ಅಂಕಲ್. ಹೋಲ್ಡ್ ಆನ್ ಒನ್ ಮಿನಿಟ್. ಆಗನ್ ನಾನು ಯಾವ ಸಂದರ್ಭದಲ್ಲಿ ಏನನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇದು ನನ್ನ ಮನೆ ಹೇಳಿದ್ನಲ್ಲ, ಅದರ ಅಡ್ರೆಸ್. ಇದು ಅದರ ಕೀ. ಇದನ್ನು ತಗೊಂಡೋಗಿ ನಾಳೆ ಬೆಳಿಗ್ಗೆ ಹಾಸ್ಟೆಲ್ ಹೊರಗಡೆ ನಿಂತ್ಕೊ. ಅವನ ರೂಮ್ ಖಾಲಿ ಮಾಡ್ಕೊಂಡು ಬರ್ತಾನೆ, ಕರ್ಕೊಂಡೋಗಿ. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್, ಬಾಯ್. ಯಾರ ನೀವು? ಸಾರಿ ಮರೆತುಬಿಟ್ಟೆ. ರಮ್ಯ ನಾಡಲು ಎಲ್ಲರೂ ಬನ್ನರಿ, ಒಮ್ಮತದಲ್ಲಿ ನೀವುಗಳು ಸುಮ್ಮನೆ ಕಾಲವ ಕಳೆಯುವ ರೇತಕ್ಕೆ ರಮ್ಮಿ ಆಟವ ಆಡದಲೆ. ಶಾಲಾ ಮಕ್ಕಳೇ ಕೇಳಿರಿ, ನಿಮಗೆ ಶಾಲೆ ಎಂಬುದೇ ತಲೆಶೂಲೆ. ಲೀಲಾ ಜಾಲದೆ ಕಲಿತರೆ ನೀವು ವಿಲಾಸಮಯ ನಿಮ್ಮ ಜೀವನವೋ. ಯಾರದು? ಹಂಗೆ ಬುಕ್ಸ್ ತಗೊಂಬರಲಿ. ಹೋಗ, ನೀನ್ ಬಾಗಿಲು ತೆಗಿ. ನಾ ಬೈತಾ ಒಳ್ಳೆ ಗೂಬೆ ಸವಾಸ ಆಯ್ತಲ್ಲ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಓದ್ಕೋತಾ ಇದ್ದೋ ಸರ್. ಓದ್ತಾ ಇದ್ದೀರಾ ಇಲ್ಲ ಕುಡಿತಾ ಇದ್ದೀರಾ? ಕುಡಿಯೋದು. ಹಂಗಂದ್ರೇನ್ ಸರ್? ಓ, ಕುಡ್ತಾ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮೂಳೆ ಮೂಳೆ ಎಣಿಸಿ ಹಾಸ್ಟ್ಲಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಅಂತದೇನು ಇಲ್ಲ ಸರ್. ಎಲ್ಲಿಟ್ಟಿದ್ದೀರಾ ಅಂತ ಮರ್ಯಾದೆಯಾಗಿ ಹೇಳಿ. ನಾನು ಗೊತ್ತಿಲ್ಲ ಸರ್. ಏನು ಗೊತ್ತೇನಯ್ಯ? ನನ್ಗೆ ಯಾವ ವಿಷಯನೂ ಗೊತ್ತಿಲ್ಲ ಸರ್. ತೊಂದ್ರೆ ಕೊಡ್ಬೇಡಿ, ನಾನು ಓದ್ಕೋಬೇಕು. ಓಹೋ, ಆವತ್ತು ಹಾಸ್ಟ್ಲಿಗೆ ಸೇರ್ಬೇಕಾದ್ರೆ ಒಳ್ಳೆ ಮಳ್ಳಿ ಹಾಗೆ ಮೂಗ್ ಬಸ್ ಒಂಥರ ಬಂದು ಇವತ್ತು ನನಗೆ ಎದುರು ಉತ್ತರ ಕೊಡ್ತಾ ಇದೀನೋ ಬಡವ ರಾಸ್ಕಲ್. ಎಲ್ಲಿಟ್ಟಿದ್ಯಾ ಹೇಳೋ ಹೇಳೋ. ಹ್ಮ್, ನೀನೇನೇ ಮಾಡ್ತಾ ಇದೀಯಾ? ಬಂದ್ ಕೆಲಸ ಮರ್ತು ಸುಮ್ಮನೆ ನಿಂತಿದ್ದೇನೆ. ಎಲ್ಲ ಸರ್ಚ್ ಮಾಡು. ಅದ ಮಂಡೆಗೆ ಹೊಳೆಯಲಿಲ್ಲ ಮಹಾರಾಯ, ಈಗ ಹುಡುತ್ತಾರೆ. ನಿನ್ನ ಮಂಡೆಗೆ ಹೊಳೆಯೋ ಅಷ್ಟೊತ್ತಿಗೆ ನನ್ನ ಮಂಡೆ ಕೊಳತೋಗುತ್ತೆ ಅಷ್ಟೇ. ಏನಯ್ಯ ವಾಸನೆ? ಏನಿಲ್ಲ ಸರ್, ಬೆವರು ವಾಸನೆ. ಸ್ನಾನ ಮಾಡಿ ಒಂದು ವಾರ ಆಗೋಯ್ತು ಸರ್, ಅದಕ್ಕೆ ಬೆವರು ವಾಸನೆ. ವಾರ ಆಯ್ತಾ? ಯಾಕೆ? ಒಂದ್ ವಾರದಿಂದ ನಮ್ಮ ಹಾಸ್ಟೆಲ್ಗೆ ನೀರೇ ಬಂದಿಲ್ಲ ಸರ್, ಅದಕ್ಕೆ. ಹೌದಾ? ಏನಾದ್ರು ಸಿಕ್ತಾ? ಇದರೊಳಗೆ ಹುಡುಕಿ ಹುಡುಕಿ ಸಾಕಾಗಿ ಹೋಯ್ತು. ಓ ದೇವರ, ಇದರಲ್ಲಿ ಎಂತದೂ ಇಲ್ಲ ಮಾರಾಯ್ರೆ. ಒಂದೇ ಸೂಟ್ ಕೇಸಲ್ಲಿ ಹುಡುಕ್ತಾ ಇದ್ರೆ ಹಾಗೆಯಾ? ಬೇರೆ ಎಲ್ಲ ಹುಡುಕ್ಬೇಕೋ ಬೇಡುವ? ನೋಡ ಅಲ್ಲೊಂದಿದೆ. ಓ ಹೌದಲ್ಲ, ಅಲ್ಲಿ ಒಂದು ಉಂಟಲ್ಲ ಸರ್. ನೋಡಿ ಸರ್, ನಾನು ಆತರದವನಲ್ಲ. ನೀವು ಈ ಸೂಟ್ ಕೇಸ್ನ ಓಪನ್ ಮಾಡಿದ್ರೆ ನನಗೂ ಅವಮಾನ ಮಾಡ್ದಂಗೆ. ನೋಡ, ಸೂಟ್ ಕೇಸ್ ತೆಗೆದ್ರೆ ನಿನಗೆ ಅವಮಾನ ಅಂತ್ಯ. ಆ ಸೂಟ್ ಕೇಸ್ ತೆಗೆದೇ ಇದ್ರೆ ನಮ್ಮ ಹಾಸ್ಟೆಲ್ಗೆ ಅವಮಾನ ಅಂತ ನಾನು ಹೇಳ್ತೀನಿ. ಯಾವ್ದು ಮುಖ್ಯ ಸರ್? ಇನ್ನೊಬ್ರು ಸೂಟ್ ಕೇಸ್ ತೆಗೆದು ನೋಡೋದು ಸಭ್ಯತೆ ಅಲ್ಲ ಸರ್. ನಿನ್ನಿಂದ ಸಭ್ಯತೆ ಏನು ಕಲಿಬೇಕಾಗಿಲ್ಲ. ಮುಖ ಏನು ನೋಡ್ತೀಯ? ತೆಗೆಯ. ಓ ದೇವರೇ, ಎರಡು ಫುಲ್ ರಂಬಾಟ್ಲು. ಅಲ್ಲ, ಸಭ್ಯತೆಯ ವಿಷಯ ಮಾತಾಡ್ತೀಯಲ್ಲ ನೀನು, ಇದೇನಾ? ಬೇರೆಯವ್ರ ಪೆಟ್ಟಿಗೆ ತೆಗಿಬಾರ್ದು ಅಂತ ಹೇಳಿದ್ಯಲ್ಲ, ಈಗೇನಂತಿ ಸರ್? ಇದು ಖಂಡಿತ ನಂದಲ್ಲ. ಇವೆರಡು ಇಲ್ಲಿಗೆ ಹ್ಯಾಕ್ ಬಂತು ನನಗೆ ಗೊತ್ತಿಲ್ಲ, ನನ್ ನಂಬಿ ಸರ್. ನಿನ್ನಂಥವ್ರಿಂದ ಹಾಸ್ಟೆಲ್ಗೆ ಕೆಟ್ಟೆಸ್ರು, ಇನ್ನು ನಿನ್ನಂಥವ್ರನ್ನ ಹಾಸ್ಟೆಲ್ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ. ಈಗಿಂದ ಈಗಲೇ ಗಂಟು ಮುಟ್ಟೆ ಕಟ್ಬಿಟ್ಟು ಹಾಸ್ಟೆಲ್ ಬಿಟ್ಬಿಟ್ಟು ಹೊರಟೋಗ್ತಾ ಇರ್ಬೇಕು. ಅಂಡರ್ಸ್ಟ್ಯಾಂಡ್? ಐ ಸೇ ಯು ಗೆಟ್ ಔಟ್.
ನಿಮಗೂ ಅಷ್ಟೇನಯ್ಯ, ಅವನ ಸ್ಥಿತಿ ನಿಮಗೂ ಬರುತ್ತೆ ಹುಷಾರ್. ಅಯ್ಯೋ ನಮ್ ತಾಯಿ ಆಣೆಗೂ ಗೊತ್ತಿಲ್ಲ ಸರ್, ಇವನ್ ಇಂಥವನು ಅಂತ. ಇವನ್ ಈಗಲೇ ಕಳಿಸ್ಬಿಡ್ತೀವಿ ಸರ್. ದಟ್ಸ್ ಗುಡ್. ಪಾರ್ಡನ್ ಹೇಳಿ ಸರ್. ಇಲ್ಲಿ ನೋಡು ಆ ದೇವ್ರ ಫೋಟೋ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಪ್ಯಾಕ್ ಮಾಡಿ ನನ್ನ ಕೋಣೆಯಲ್ಲಿ ಹಾಕಿಕೊಳ್ತೇನೆ ಸರ್. ಬೇಕಾಗಿಲ್ಲ, ನಂದು ಒಂದು ಕೋಣೆ ಇದೆ ಅಲ್ಲಿ ತಗೊಂಬಂದಿಡು, ಇದು ನಾನೇ ತಗೊಂಡು ಹೋಗ್ತೀನಿ. ಏನೇ ಇದು ಇಷ್ಟೊಂದು ದೊಡ್ಡ ಮನೆ ಕರ್ಕೊಂಡ್ ಬಂದಿದ್ಯಾ? ನಾನು ಒಬ್ಬನೇ ಇರ್ಬೇಕಾ? ಹೌದು ಮತ್ತೆ. ಅದ್ ಸರಿ, ಏನೇ ಇದು ಕಸ? ಓಹೋ ಬರೀ ಕಸ ತಾನೇ, ನಾವಿಬ್ರು ಸೇರ್ಕೊಂಡು ಒಂದ್ ನಿಮಿಷದಲ್ಲಿ ಕ್ಲೀನ್ ಮಾಡಬಹುದು ಬಾ. ಏನ್ ನೋಡ್ತಾ ಇದೀಯಾ? ಆ ಸೋಫಾ ಇತ್ತು ಆ ಕಡೆ ಇರು, ಹೇಳಿ ಮಿತ್ಕೆ ಮಿತ್ಕೆ ಆ ಕಡೆ. ಗೋಪಿ ಆ ಟೇಬಲ್ ಇತ್ತು ಆ ಕಡೆ ಇರು, ನಾನು ಕಸ ಗುಡಿಸ್ಬಿಡ್ತೀನಿ. ಸರಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ ಮರೆಯಾಗಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಸೋಫಾ ಹಿಡ್ಕೊ. ಮೆಲ್ಗಿತ್ತು ಮೆಲ್ಗೆ 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 ಆ ಕಡೆ ಆ ಕಡೆ ಅಲ್ಲೇ ಅಲ್ಲೇ. ಆಳ್ ನೋಡಿದ್ರೆ ಅಬ್ರ, ಬಾಯಿ ನೋಡಿದ್ರೆ ಬಡ್ಕೋಬೇಕು. ಯಾವನ ನನ್ ಮಗ ರೋಡ್ನೆಲ್ಲ ಹಂಗೆ ಬಿಟ್ಬಿಟ್ಟು ಫುಟ್ಪಾತ್ಗೆಲ್ಲ ಟೈರ್ ಹಾಕ್ಬಿಟ್ಟವನ. ಒಟ್ಲಿ ರೋಡ್ ತಕರಾರು ಇರ್ಬೇಕು ಏನೋ. ಏ ಒತ್ತರನೇ ಹಾಕ್ಬಿಟ್ಟಿದ್ಯಾ? ಮೈ ಮೇಲೆ ಜ್ಞಾನ ಆಯ್ತಾ? ಹೆಂಗೆ ಎಲ್ಲಯ್ಯ ನಿನ್ ಡ್ರೈವಿಂಗ್ ಲೈಸನ್ಸ್ ಎಲ್ಲಯ್ಯ? ತಲೆಯ ತಲೆ ಸಾರಿ ಗುರು, ಪೆಟ್ರೋಲ್ ಡಿಮ್ಯಾಂಡ್ ಅಲ್ವಾ, ಅದಕ್ಕೆ ಗಾಡಿಗೆ ಪೆಟ್ರೋಲ್ ಬದಲು ಸಾರಾಯಿ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ ಅಷ್ಟೇ ಗುರು. ಬರ್ಲಾ? ಎಕ್ಸ್ಪೆರಿಮೆಂಟ್ ಮಾಡೋದು ಸಾರಾಯಿ ಬದಲು ರಮ್ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಯ್ತು. ಎಲ್ಲಿದ ಬೆಳಗ್ಗೆ ಬೆಳಗ್ಗೆ ಕನಸಲು ನೀನೆ ಮನಸಲು ನೀನೆ. ನೀನ್ ನನ್ ಕಾದಂಬರಿ ತಾನೆ? ನನ್ ನಂಬಕ್ಕೆ ಆಗ್ತಾ ಇಲ್ಲ. ಇರೋ ಒಂದ್ ನಿಮಿಷ, ಬಲಗಾಲ್ ಮುಂದಿಟ್ಟು ಒಳಗ್ ಬಾ. ಏನು ಈಗ್ಲೇ ಮನೆ ತುಂಬಿಸ್ಕೊಳ್ಳೋ ಹಾಗೆ ಕಾಣುತ್ತೆ? ನನ್ನ ಮನಸ್ಸು ತುಂಬಾ ತುಂಬಿಕೊಂಡಿರೋ ನಿನ್ನ, ಹೊಸ್ದಾಗ ಮನೆ ತುಂಬಿಕೊಳ್ಳೋದೇನ್ ಬಂತ ಹೇಳು. ಈ ಗೌರಮ್ಮನ ವೇಷದಲ್ಲಿ ಮೊದಲನೇ ಸಲ ಈ ಮನೆಗೆ ಬರ್ತಾ ಇದೆಯಲ್ಲ, ಅದಕ್ಕೆ ಬಾ. ಸರಿ, ಏನ್ ರಾಯರು ಬೆಳಿಗ್ಗೆ ಬೆಳಿಗ್ಗೆ ಗಡಿಯಾರ ವಿಚಾರಿಸ್ಕೊತಾ ಇದ್ದೀರಾ? ಇನ್ನೇನ್ ಮಾಡ್ಲಿ, ನೀನ್ ಇರ್ಲಿಲ್ವಲ್ಲ ಅದಕ್ಕೆ ಆ ಗಡಿಯಾರನೇ ಕಾದಂಬರಿ ಅಂತ ಅನ್ಕೊಂಡು. ಸಾಕು ಸಾಕು, ಮುಂದುವರಿಸ್ಬೇಡ. ಅದ್ಸರಿ, ಮನೆ ಹೇಗಿದೆ ಅಂತ ಹೇಳಲೇ ಇಲ್ಲ. ರಾತ್ರಿ ಏನ್ ಊಟ ಮಾಡ್ದೆ? ಚೆನ್ನಾಗ್ ನಿದ್ದೆ ಬಂತ? ಅಯ್ಯೋ ಊಟದ್ ಕೇಳ್ತೀಯಾ? ಸ್ವಯಂ ಪಾಕ. ಅನ್ನ ಮಾಡಕ್ ಹೋದ್ರೆ ನೀರ್ ಜಾಸ್ತಿ ಆಗಿ ಪೇಸ್ಟ್ ಆಗೋಯ್ತು. ಇನ್ ನಿದ್ರೆ ಕೇಳ್ತೀಯಾ? ಯಾಕೆ ಸೊಳ್ಳೆನಾ? ಕಾದಂಬರಿ ಇನ್ನು ಹೆಣ್ಸೊಳ್ಳೆ ರಾತ್ರಿ ಎಲ್ಲ ನಿದ್ರೆನೆ ಮಾಡಕ್ ಬಿಡ್ಲಿಲ್ಲ. ಏ ಗೌಡ, ಬಹಳ ಮುಂದುವರ್ದಿರೋ ಹಾಗೆ ಕಾಣುತ್ತೆ. ಅದ್ ಸರಿ ಕಾದಂಬರಿ, ಇವತ್ತೇನ್ ವಿಶೇಷ ಈ ಡ್ರೆಸ್ ಅಲ್ಲಿ? ಯಾಕೆ ಚೆನ್ನಾಗಿಲ್ವಾ? ಸಾರಿ ಬಿಡು, ಇನ್ಮೇಲೆ ಮಾಮೂಲ್ ಡ್ರೆಸ್ ಅಲ್ಲೇ ಬರ್ತೀನಿ. ಅಯ್ಯಯ್ಯೋ ಪುಣ್ಯಾತ್ಕಿತಿ, ನೀನ್ ಈ ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಒಂದ್ ನಿಮಿಷ ಇರು, ಹಾಲ್ ತಗೊಂಡ್ಬರ್ತೀನಿ. ಏ ಹಾಲು ಬೇಡ, ಏನು ಬೇಡ, ಕೂತ್ಕೊಳ. ನನ್ನ ಮುದ್ದು ಗೋಪಿಗೆ ಅಂತ ನನ್ ಕೈಯಾರೆ ಮಾಡ್ಕೊಂಡ್ ಬಂದಿದ್ದೀನಿ. ಕಾದಂಬರಿ, ಇದು ನೀನ್ ಕೈಯಾರ ಮಾಡಿರೋ ಸ್ವೀಟಾ?
ಹೌದು ಯಾಕೆ ಹೌದು ನನಗೇನ ಫಸ್ಟ್ ಕೊಡ್ತಾ ಇರೋದು ಇಲ್ಲ ನಮ್ಮನೆ ಕೆಲಸದವರಿಗೆಲ್ಲ ಕೊಟ್ಟಾಗಿದೆ ಯಾಕೆ ಯಾಕೋ ಇಲ್ಲ ಅವರ ಆರೋಗ್ಯ ಹೇಗಿದೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ತಿನ್ನೋಣ ಅಂತ ಸಾರಿ ಸುಮ್ಮನೆ ಕೀಟ್ಲೆ ಮಾಡಿದೆ ಸಾರಿ ತೂ ಏನೆ ಇದು ಸಕ್ಕರೆ ಬದಲು ಉಪ್ಪು ಹಾಕಿದ್ಯಾ ಉಪ್ಪು ಹಾಕಿದಿನಾ ಇಲ್ಲಿ ಕೊಡು ಈಗ ಸರಿಯಾಗಿದೆ ಏ ಗೋಪಿ ಕಾದಂಬರಿ ಏ ಕಾದಂಬರಿ ಏನು ಯೋಚನೆ ಮಾಡ್ತಾ ಇದ್ದೆ ಏನು ಇಲ್ಲ ಇನ್ನು ಎಷ್ಟು ದಿನ ಅಂತ ಹೀಗೆ ಕಾಲೇಜಿಗೆ ಚಕ್ಕರ್ ಹೊಡೆಯೋದು ಅಂತ ನಿಮ್ ಸಹವಾಸ ಮಾಡಿ ನಾನು ಕಾಲೇಜಿಗೆ ಮೂರು ದಿನ ಚಕ್ಕರ್ ಹೊಡೆದಿದ್ದಾಯ್ತು ಅಷ್ಟಲ್ದೆ ಹೇಳ್ತಾರ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಹೌದು ಏಯ್ ಕೊಟ್ರೆ ನೋಡು ಸನ್ಯಾಸಿನ ನೀನು ಅರ್ಜುನ ಸನ್ಯಾಸಿ ಕಳ್ಳ ಸನ್ಯಾಸಿ ಮೊದಲು ಮೊದಲು ಒಳ್ಳೆ ಮಳ್ಳ ತರ ಇದೆ ಎಲ್ಲ ಎಂಓ ಟ್ರೈನಿಂಗ್ ತಾನೆ ಹೌದು ಅಕಸ್ಮಾತ್ ನಮ್ಮಿಬ್ರು ವಿಷಯ ನಿಮ್ಮ ಅಪ್ಪನಿಗೆ ಏನಾದ್ರು ಗೊತ್ತಾಯ್ತು ಅಂತ ಇಟ್ಕೋ ಏನ್ ಮಾಡ್ತೀಯಾ ಮಾಡದೇನು ಡ್ಯಾಡಿ ನಾನೊಬ್ಬ ಹಳ್ಳಿ ಮುಕ್ಕನ ಲವ್ ಮಾಡಿದೀನಿ ಮದ್ವೆ ಮಾಡಿ ಅಂತ ಹೇಳೋದು ಅಷ್ಟೇ ಅಚ್ಚರಿ ನಿಮ್ ತಂದೆ ಗೊತ್ತಾದ್ರೆ ನಮ್ಮಪ್ಪನ್ ಏನು ಪ್ರಾಬ್ಲಮ್ಮೇ ಇಲ್ಲ ನಿನ್ ಯಾವ ಹುಡುಗಿ ಇಷ್ಟಾನೋ ಅವಳಿಗೆ ತಾಳಿ ಕಟ್ಬಿಡು ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ ನಿಜವಾಗ್ಲು ಮಗ ಮಗ ಯಾರು ನಾನ್ ಕಂಡ್ಲ ನಿಮ್ಮಪ್ಪ ಬಂದಿವ್ನಿ ಅಯ್ಯೋ ನಾನ್ ಸತ್ತೆ ಯಾಕೋ ನಮ್ಮಪ್ಪ ಬಂದಿದ್ದಾರೆ ಕಣೆ ನಿಮ್ಮಪ್ಪ ಬಂದಿದ್ದಾರಾ ಒಳ್ಳೇದಾಯ್ತು ಗೋಪಿ ಗೋಪಿ ನಿಮ್ಮ ಅಪ್ಪನ ಹತ್ರ ನಮ್ಮ ಮದುವೆ ವಿಚಾರ ಮಾತಾಡು ಅಯ್ಯೋ ನಿಮ್ಮ ಅಜ್ಜಿ ಇಲ್ಲಿ ನನ್ನ ಪ್ರಾಣ ಹೋಗ್ತಾ ಇದೆ ಇವಳೊಬ್ಳು ನಿನ್ ಪ್ರಾಣನ ಹೋದ್ಮೇಲೆ ನನ್ ಪ್ರಾಣ ಇರುತ್ತಾ ಅಯ್ಯೋ ನಮ್ಮಪ್ಪ ಬಂದಿದ್ದಾನೆ ಕಣೆ ಈಗ ಅವನೇನಾದ್ರೂ ಒಳಗ್ ಬಂದ್ರೆ ನಮ್ಮಿಬ್ರು ಪ್ರಾಣನ ಒಟ್ಟಿಗೆ ತೆಗಿತಾನೆ ಹಗ್ಗಲ್ಲಿ ನಾನೇನು ನಿನ್ ತರ ಹೆದರ್ಪುಕ್ಲಿನ ನಾನೇ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ ನೋಡ್ತಾ ಇರು ಅಯ್ಯೋ ಬಂದೇ ಇರಪ್ಪ ಸ್ನಾನ ಮಾಡ್ತಾ ಇದೀನಿ ಎಲ್ಲ ಇವನ ಊರ್ನಾಗಿದ್ದಾಗ ಸೋಮವಾರ ಮಾತ್ರ ನೀರು ಇಕ್ಕೋತಾ ಇದ್ದ ಇವತ್ತು ಮಂಗಳವಾರ ನೀರು ಇಕ್ಕೋತಾ ಇದ್ದೀನಿ ಅಂತಾನಲ್ಲ ಪರವಾಗಿಲ್ವೇ ಇಲ್ಲಿಗೆ ಬಂದ್ಮ್ಯಾಗೆ ಎಷ್ಟೊಂದು ಬದಲಾಗ್ಬಿಟ್ಟವನೆ ನನ್ನ ಮಗ ಅಮ್ಮ ತಾಯಿ ಚಾಮುಂಡೇಶ್ವರಿ ನಮ್ಮಪ್ಪ ಹೊರಗಡೆ ಕೂಗಾಡ್ತಾ ಇದಾರೆ ನೀನ್ ಬೇಗ ರೂಮ್ ಒಳಗೆ ಹೋಗಿ ಅದರ ಬಟ್ಟೆ ಹೊದ್ಕೊಂಡು ಮಲ್ಕೋ ನಮ್ಮಪ್ಪ ಒಳಗಡೆ ಬಂದ್ಬಿಡ್ತಾರೆ ಮಿಕ್ಕಿ ನಾನು ನೋಡ್ಕೋತೀನಿ ಹಾಗಂತೀಯ ಗೋಪಿ ಇರಪ್ಪ ಬಂದೆ ಲೇ ಗೋಪಿ ಬಂದೆಪ್ಪ ಯಾಕ್ಲ ಇಷ್ಟೊತ್ತು ಬಾಗಿಲು ತೆಗಿಯಕ್ಕೆ ತಂದಾಕಿದ್ಯಾ ಏನ್ಲ ಇದು ಫುಲ್ ಬದಲಾಗಿ ಹೋಗಿದ್ಯಾ ಸಿಟಿ ಅಲ್ವಾ ಚೇಂಜ್ ಆಗ್ಲೇಬೇಕಾಗತ್ತೆ ಏನ್ ವಿಷಯಪ್ಪ ಒಂದ್ ಕಾಗದಾನು ಹಾಕದೆ ಹಾಗೆ ಬಂದ್ಬಿಟ್ಟಿದ್ಯಾ ನೀನು ಅಲ್ಲ ಕಂಡ್ಲ ಯಾರಾದ್ರೂ ಕೋಳಿನ್ ಕೇಳಿ ಕಾರ ಹರಿತಾರೆ ಇಲ್ಲ ಆಗಲ್ಲಪ್ಪ ಸುಮ್ನೆ ಕೇಳ್ದೆ ಅದ್ ಸರಿ ಯಾವ ಬಸ್ಗೆ ಬಂದೆ ಅದೇಯಾ ಆ ಕೆ ಪಿ ಸಿನೋ ಕೆ ಟಿ ಸಿನೋ ಕೆ ಎಂ ಸಿನೋ ಅಂತಾರಲ್ಲ ಆ ಬಸ್ಸು ಲೇವಡಿ ಮಗಂದು ಆರನ್ ಶಬ್ದ ಒಂದ್ ಬಿಟ್ಟು ಎಲ್ಲಾ ಕಡೆಗೂ ಶಬ್ದ ಮಾಡ್ಕೊಂತ ಬಂತು ನೋಡು ದಾರಿ ಉತ್ಕುವೆ ಅರಮನೆ ಇದ್ದಂಗೈತಲ್ಲು ಯಾರ್ದ್ಲ ಈ ಮನೆ ಲೆಟ್ರಾಗೆಲ್ಲ ಬರ್ದಿದ್ನಲ್ಲಪ್ಪ ನನ್ ಫ್ರೆಂಡ್ ಮನೆ ಅಂತ ನಾನು ನನ್ ಫ್ರೆಂಡು ಇದೇ ಮನೆಯಾಗೆ ಕಂಬೈನ್ ಸ್ಟಡಿ ಮಾಡ್ತಾ ಇದೀವಪ್ಪ ಏನ್ಲ ಇದು ಪಟ್ಟಣಕ್ ಬಂದ್ ಇನ್ನು ಆರ್ ತಿಂಗಳು ಆಗ್ಲಿಲ್ಲ ಆಗ್ಲೇ ಇಷ್ಟೊಂದ್ ಜನ ಸಂಪಾದನೆ ಮಾಡ್ಕೊಂಬಿಟ್ಟಿದ್ಯಾ ಲೇ ಮಗ ಕುಡಿಯಕ್ಕೆ ಒಂದ್ ತಮ್ಗೆ ನೀರ್ ತಗಂಬ ಇರಪ್ಪ ತಂದೆ ಮುದುವಿನ ಇಷ್ಟೊತ್ತಾದ್ರೂ ಬಿತ್ಕೊಂಡವನೆ ಅಪ್ಪ ಅಪ್ಪ ನೀರು ನೀರು ಯಾರ್ಲ ಆಗ್ಲೊತ್ನಾಗೆ ಬಿತ್ಕೊಂಡವನೆ ಅದೇನಪ್ಪ ನಮ್ ಫ್ರೆಂಡು ಕಂಬೈನ್ ಸ್ಟಡಿ ಹುಷಾರಿಲ್ಲ ಅಂತ ಮಲ್ಕೊಂಡವನೆ ಹುಷಾರಿಲ್ವಾ ಜಡ್ಡಾಗೈತಾ ನೀನ್ ತೊಂದ್ರೆ ಕೊಡ್ಬೇಡ ಬಾರಪ್ಪ ಯಾರು ಉಸಿರು ಅವಳಗ್ ತಗಲ್ಬಾರ್ದು ಅಂತ ಡಾಕ್ಟರ್ ಹೇಳವ್ರೆ ಅವಳಿಗೆ ಅವಳಿಗಲ್ಲ ಅವನ್ಗೆ ಅವನ್ಗೆ ನೀನ್ ಬಾರಪ್ಪ ಈಗ ತಾನೆ ಊರಿಂದ ಬಂದಿದ್ಯಾ ಸ್ವಲ್ಪ ರೆಸ್ಟ್ ತಗೋಪ್ಪ ಬಿಡ್ಲ ನಿನ್ ಫ್ರೆಂಡ್ಗೆ ನನ್ ಉಸಿರು ತಾಕ್ದಂಗೆ ನಾನ್ ಇಲ್ಲೇ ಮಲಿಕ ಅಯ್ಯೋ ಬೇಡಪ್ಪ ಯಾರು ಉಸಿರು ತಗಲ್ಬಾರ್ದು ಅಂತ ಡಾಕ್ಟರ್ ಹೇಳೋರೆ ನೀನ್ ಬಾರಪ್ಪ ಅಂದ್ರೆ
ಯಾವನ್ಲ ಅವನು ಸೀಮೆಗಿಲ್ಲ ಡಾಕ್ಟ್ರು ಮೋಹನ್ ಎಲ್ಲಾದ್ರೂ ಒಂದು ಸಂಬಂಧ ನೋಡಯ್ಯ ಯಾರಿಗೋ ನಿನಗ್ಯಾರೋ ನೋಡ್ತಾರೆ ನೀನು ಬರೇ ಪ್ರೇಮ ನೆನಪಲ್ಲಿ ಬದುಕ್ತಿರೋ ಬ್ರಹ್ಮಚಾರಿ ಸಂಬಂಧ ನೋಡುವಂತ ಹೇಳಿದ್ದು ನಮ್ಮ ಕಾದಂಬರಿಗೆ ಅವಳಿಗೆ ಇನ್ನೂ ಚಿಕ್ಕ ವಯಸ್ಸು ಇನ್ನೂ ಓದ್ತಾ ಇದ್ದಾಳೆ ನಿನಗೇನು ಅವಸರ ಆಟ ಆಡು ಕಾದಂಬರಿ ಯಾರು ನೋಡಮ್ಮ ಕಾದಂಬರಿ ಯಾಕಮ್ಮ ಕೂಕೊಂಡೆ ಡ್ಯಾಡಿ ನನ್ನ ಫ್ರೆಂಡ್ ಮಮತಾಜು ಕಂಬೈನ್ ಸರಿ ಬಾ ಅಂತ ಹೇಳಿದ್ನಲ್ಲ ಅವಳು ಬಂದಿದ್ದಾಳೆ ಆ ಖುಷಿ ಕೂಕೊಂಡೆ ಬಾಗ್ಲಲ್ಲೇ ನಿಲ್ಸ್ಕೊಂಡಿದ್ಯಲ್ಲ ಒಳಗೆ ಕರ್ಕೊಂಡು ಬಾ ಅಮ್ಮ ಬರೀ ಮಮತಾಜ್ ಒಳಗೆ ಬಾ ಹೋಗೋಣ ಡ್ಯಾಡಿ ಇವಳು ನನ್ನ ಫ್ರೆಂಡ್ ಮಮತಾಜು ನಮಸ್ಕಾರ ಮಾಡಿ ನಮಸ್ಕಾರ ಏನಮ್ಮ ಮುಮ್ತಾಜ್ ನಮ್ಮ ಕಾದಂಬರಿ ಚೆನ್ನಾಗಿ ಓದ್ತಾಳಲ್ಲ ಚೆನ್ನಾಗಿ ಓದ್ತಾಳೆ ಕಣ ಅವಳು ನನ್ ಕೇಳ್ತೀಯ ಆಡ ನೀನು ಸುಮ್ಮನೆ ಅವರನ್ನ ಅವ್ರ ಪಾಡಿಗೆ ಬಿಡು ಬಾರಿ ನಡಿ ಬೇಗ ಮಮ್ಮಿ ಇವಳು ನನ್ನ ಫ್ರೆಂಡ್ ಮಮತಾಜ್ ಮಮತಾಜ್ ಇಲ್ಲಿ ಯಾಕಮ್ಮ ಅವ್ರ ಕಾಕೊಂಡಿದ್ಯಾ ತೆಗಿ ಅಯ್ಯೋ ಮಮ್ಮಿ ನಿನಗೆ ಗೊತ್ತಿಲ್ವಾ ಮುಸ್ಲಿಂನವರು ಅವ್ರ ಜಾತಿಲಿ ಯಾರು ಮುಖನೇ ತೋರಿಸಲ್ವಂತೆ ಇವಳು ಹಾಗೇನೆ ಮಮ್ಮಿ ಕಾಲೇಜಲ್ಲಿ ಓದೋದು ಬರೆಯೋದೆಲ್ಲ ಬುರ್ಕ ಹಾಕೊಂಡೆ ಹೌದಾ ಹೋಗ್ಲಿ ಮಾತಾದ್ರೂ ಆಡ್ತಿದ್ದಾನೆ ಎಲ್ಲಮ್ಮ ನಿಮ್ಮನೆ ಕಾಲೇಜ್ ಪಕ್ಕದಲ್ಲಿ ಇದೊಳ್ಳೆ ವಿಚಿತ್ರ ಆಯ್ತಲ್ಲ ಮಾತು ಆಡೋದಿಲ್ಲ ಬುರ್ಖನೂ ತೆಗೆಯೋದಿಲ್ಲ ಹೋಗ್ಲಿ ರೂಮ್ ಅಲ್ಲಿ ಓದ್ಕೊಳ್ಳುವಾಗ್ಲಾದ್ರೂ ಬುರ್ಖ ತೆಗಿತಾಳೆ ತಾನೆ ತೆಗಿತಾಳೆ ಮಮ್ಮಿ ಬಾರೆ ಬೇಗ ಒಳ್ಳೆ ಹುಡುಗಿರು ನಾನು ನಿನ್ನೆ ನಿಮ್ಮನೆಗೆ ಬುರ್ಕ ಹಾಕೊಂಡು ಬಂದಾಗ ನಿಮ್ ತಂದೆ ತಾಯಿ ಕೈಲಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೆ ದೇವ್ರ ದಯ ಸದ್ಯ ಸಿಕ್ಕಾಕೊಳ್ಳಿಲ್ಲಪ್ಪ ಅಯ್ಯೋ ನೀನೊಳ್ಳೆ ನಮ್ಮ ಅಪ್ಪನ ಮನೆ ಒಳಗಡೆ ಕಳ್ಳರು ಬಂದ್ರೇನೆ ಗೊತ್ತಾಗಲ್ಲ ಅವರಾಯ್ತು ಅವ್ರ ಬಿಸ್ನೆಸ್ ಆಯ್ತು ಇನ್ನು ನಮ್ಮಮ್ಮ ಅವ್ರ ದೇವ್ರ ಪೂಜೆ ಆಯ್ತು ಅಡಿಗೆ ಆಯ್ತು ಅಷ್ಟೇ ನೋಡು ಇನ್ಮೇಲೆ ನಿಮ್ಮ ಮನೆಗೆ ಬಂದ್ರೆ ಕಳ್ಳ ವೇಷ ಹಾಕೊಂಡು ಬರಲ್ಲ ಬಂದ್ರೆ ನೇರ ಧೈರ್ಯವಾಗಿ ನಿಮ್ಮ ಮನೆಗೆ ಬರ್ತೀನಿ ಅಬ್ಬಾ ಅಷ್ಟೊಂದು ಧೈರ್ಯ ಬೇರೆ ಬಂದ್ಬಿಟ್ಟಿದ್ಯಾ ನಿನ್ಗೆ ನೋಡು ನನ್ನ ಹತ್ರ ಮಾತ್ರ ಚಾಲೆಂಜ್ ಕಟ್ಬೇಡ ನನ್ನ ಕಾದಂಬರಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ ಹೇಳು ಏನ್ ಮಾಡ್ಬೇಕು ಹೇಳು ಏನ್ ಬೇಕಾದ್ರೂ ಮಾಡ್ತೀಯಾ ಓ ಉಪ್ಪು ನೀರು ಕುಡಿತೀಯಾ ಅದು ಉಪ್ಪು ನೀರ್ ಅಲ್ವಾ ನಾನು ಕುಡಿದು ತೋರಿಸ್ಲಾ ನೋಡು ಏ ಕಾದಂಬರಿ ಏ ಕಾದಂಬರಿ ಏ ಕಾದಂಬರಿ ಗೋಪಿ 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 ಉಪ್ಪು ನೀರೇ ನಿನ್ನ ಹೆಸರು ಹೇಳ್ಕೊಂಡು ಕುಡಿದ ತಕ್ಷಣ ಸಿಹಿ ಆಗೋಯ್ತು ಹಾಗಾದ್ರೆ ನಿನ್ನ ಹೆಸರು ಹೇಳ್ಕೊಂಡು ಕುಡಿದ್ರೆ ನೀರು ಸಿಹಿ ಆಗತ್ತಾ ಬೇಕಾದ್ರೆ ನೀನು ಕುಡ್ದು ನೋಡು ಕಾದಂಬರಿ 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 ಹೌದು ಕಾದಂಬರಿ ಈ ನೀರು ಸಿಹಿ ಆಗೋಯ್ತು ಅದನ್ನೇ ಪ್ರೀತಿ ಅನ್ನೋದು ಅದ್ ಸರಿ ನನ್ನ ಹೆಸರು ಹೇಳ್ಕೊಂಡು ನೀನ್ ಕುಡಿದ ತಕ್ಷಣ ಸಿಹಿ ಆಗೋಯ್ತು ನಿನ್ನ ಹೆಸರು ಹೇಳ್ಕೊಂಡು ನಾನು ಕುಡಿದ ತಕ್ಷಣ ಸಿಹಿ ಆಗೋಯ್ತು ಮತ್ತೆ ಈ ಸಮುದ್ರದ ನೀರು ಉಪ್ಪು ಹೇಗೆ ಯಾಕೆ ಹೇಳ ಮುಂಚೆ ಈ ಸಮುದ್ರದ ನೀರು ಸಿಹಿಯಾಗೇ ಇತ್ತು ಈ ಲವರ್ಸ್ ಗಳೆಲ್ಲ ಕಣ್ಣೀರ್ ಸುರಿಸಿ ಸುರಿಸಿ ಅದೇ ಈಗ ಉಪ್ಪಾಯ್ತು ಲವರ್ಸ್ಗಳ ಯಾಕೆ ಕಣ್ಣೀರ್ ಸುರಿಸ್ಬೇಕು ಯಾಕಂದ್ರೆ ಇರ್ತಾರಲ್ಲ ಅಪ್ಪ ಅಮ್ಮಂದ್ರು ವಿಲನ್ ಗಳ್ತಾರ ನಮ್ಮ ಹತ್ರ ಅವೆಲ್ಲ ನಡೆಯಲ್ಲ ನಾವೇನೇ ಮಾಡಿದ್ರು ವಿಧಿ ಅನ್ನೋದೊಂದು ಇದೆಯಲ್ಲ ಅದ ಅವ್ರ ಮೂಲಕ ಹೀಗೆ ಮಾಡಿಸತ್ತೆ ಅದರಂತೆ ನಾವು ನಡಿಬೇಕು ಹಾಗನ್ಬೇಡ ಗೋಪಿ ನಮ್ಮಿಬ್ರ ಮಧ್ಯೆ ಯಾವ ವಿಧಿನೂ ಏನು ಮಾಡೋಕ್ಕಾಗಲ್ಲ ಅದ್ ನನಗೂ ಗೊತ್ತು ನಮ್ಮಿಬ್ರ ಪ್ರೀತಿ ಪವಿತ್ರವಾದದ್ದು ಈ ಸಮುದ್ರದಷ್ಟೇ ಶಾಶ್ವತವಾದದ್ದು ಆ ಬ್ರಹ್ಮ ಬಂದ್ರು ನಮ್ಮನ್ನ ಬೇರೆ ಮಾಡೋಕ್ಕಾಗಲ್ಲ ಮತ್ತೆ ಯಾಕೆ ಗೊತ್ತಿದ್ದು ಹಾಗಂದೆ ನೀನು ಕೋಪದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅದಕ್ಕೆ
ಶಾಂತಿ ಶಾಂತಿ, ನಾನು ಸ್ವಲ್ಪ ಆಟಾಡ್ಸೋಣ. ಸ್ವಲ್ಪ ನೀನು ಪೂರ್ತಿ ಆಟಾಡ್ಸೋಣ ಬಾ. ಏನೇ ಕಾದಂಬರಿ, ಎಲ್ಲಿ ನೋಡಿದ್ರು ನಿನ್ನ ಮತ್ತು ಗೋಪಿ ವಿಷಯನೇ ಇದೆಯಲ್ಲ. ಎಲ್ಲಿವರೆಗೂ ಬಂತೆ ನಿಮ್ಮಿಬ್ಬರ ಲವ್? ಹಾ, ನಮ್ ಲವ್ಗೆನೆ ಬೊಂಬಾಟಾಗಿ ಸ್ವಿಂಗಲ್ಲೇ ಇದೆ. ಇಷ್ಟು ದಿವಸ ಇದ್ದಿದ್ದಕ್ಕಿಂತ ನಾಳೆ ಇರೋದು ನೋಡು ಮಜಾ. ನಾಳೆನಾ? ನಾಳೆ ಏನೇ ಅಂಥದ್ದು? ನಾಳೆ ನಾವಿಬ್ರು ಆಗುಂಬೆಗೆ ಹೋಗ್ತಾ ಇದೀವಿ ಕಣೆ. ಅದು ಕೆಎಸ್ ಟಿಡಿಸಿ ಲಕ್ಷರಿ ಬಸ್ ನಲ್ಲಿ. ಹಿಲ್ ಸ್ಟೇಷನ್ ಗೆಸ್ಟ್ ಹೌಸ್ ಅಲ್ಲಿ ಈಗಾಗ್ಲೇ ನಮ್ಮಿಬ್ರಿಗೂ ರೂಮ್ ಕೂಡ ಬುಕ್ ಆಗೋಗಿದೆ ಕಣೆ. ಅಯ್ಯೋ ಶಾಂತಿ, ಆ ಪ್ರಕೃತಿ ಸೌಂದರ್ಯದ ಮಧ್ಯೆ ಚುಮು ಚುಮು ಅನ್ನು ಚಳಿಲಿ ನಮ್ಮಿಬ್ರದು ಬೆಚ್ಚನೆಯ ಪ್ರಣಯ ಕಣೆ. ಹೇಗಿದೆಯಾ ನನ್ನ ಐಡಿಯಾ? ಐಡಿಯಾ ಏನೋ ರೋಮಾಂಚಕವಾಗಿದೆ. ಅದು ನಿಮ್ಮಪ್ಪಂಗ್ ಗೊತ್ತಾದ್ರೆ? ಏ, ನಮ್ಮಪ್ಪಂಗ್ ತಾನೇ. ಏ ಶಾಂತಿ, ನಾನೇನು ನಿನ್ ತರ ಗುಗ್ಗು ಅನ್ಕೊಂಡೇನೆ? ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ ಕಾಲೇಜಿಂದ ಟೀಚರ್ ಜೊತೆಲಿ ಎರಡ್ ದಿನ ಪಿಕ್ನಿಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ನ. ಅದಕ್ ನಮ್ ತಂದೆ ಖುಷಿ ಪಟ್ಟು ನನಗೆ 5000 ರೂಪಾಯಿ ಪಾಕೆಟ್ ಮನಿ ಕೊಟ್ಟಿದಾರ ಕಣೆ. ನೋಡ್ತಾ ಇರು ಹೇಗ್ ಮಜಾ ಉಡಾಯಿಸ್ತೀವಿ ಅಂತ. ವಿಕಿ, ಕ್ಯಾನ್ ಯು ಪೋರ್ ಮೀ ಪಿಕ್? ಓ ಶೂರ್ ಅಂಕಲ್. ಥ್ಯಾಂಕ್ ಯು. ಹೌ ಅಬೌಟ್ ಯು? ಐ ಡೋಂಟ್ ಡ್ರಿಂಕ್, ನನಗೆ ಅಭ್ಯಾಸ ಎಲ್ಲ ಇಲ್ಲ. ನೀನ್ ನೋಡ್ತಿದ್ರೆ ನನಗೊಂಥರ ಖುಷಿ ಆಗುತ್ತೆ ಕಣಯ್ಯ. ಕಾಲೇಜ್ಗೆ ಹೋಗ್ತಿದ್ರು ಈಗಿನ ಹುಡುಗರ ತರ ಯಾವ ದುರಭ್ಯಾಸನೂ ಇಲ್ವಲ್ಲಯ್ಯ ನಿನಗೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಅಂಕಲ್. ಅಂಕಲ್, ನಿಮ್ಗೊಂದು ವಿಷಯ ತಿಳಿಸೋಣ ಅಂತ ಬಂದೆ. ವಿಷಯ ಏನದು? ಅದೇ ಕಾದಂಬರಿ ವಿಚಾರ. ಕಾದಂಬರಿ ಏನಯ್ಯ ಅದು? ಹೌದು ಅಂಕಲ್, ಕಾದಂಬರಿ ಓಡಾಟ ಇತ್ತೀಚೆಗೆ ಜಾಸ್ತಿ ಆಗಿದೆ. ನಮ್ ಕಾಲೇಜ್ನಲ್ಲಿ ಗೋಪಿ ಅನ್ನೋ ಹುಡುಗನ ಜೊತೆ ಸುತ್ತಾಡ್ತಾ ಇದ್ದಾಳೆ. ಈಗ ಅವ್ರು ಎಲ್ಲಿದ್ದಾರೆ ಗೊತ್ತಾ ಅಂಕಲ್? ಆಗೊಂಬಿ ಟಿವಿಲಿದ್ದಾರೆ. ನಾನೇ ನನ್ನ ಕಣ್ಣಾರ ನೋಡ್ಕೊಂಡು ಬಂದೆ. ಎಷ್ಟೇ ಬುದ್ಧಿ ಹೇಳಿದ್ರು ನನ್ನ ದಾರಿಗೆ ಬರ್ತಾ ಇಲ್ಲ. ನಿಮ್ಮ ಮನೆ ಘನತೆ ಗೌರವ ಉಳಿಬೇಕು ಅಂದ್ರೆ ಈ ತಕ್ಷಣ ಹೋಗಿ ಅವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬನ್ನಿ. ಮುಂದೆ ಏನಾದರೂ ಅನಾಹುತ ಆಗ್ಬೋದು ಅಂತ ನಿಮಗೆ ತಿಳಿಸೋಕೆ ಅಂತ ಬಂದೆ. ವಿಕ್ಕಿ, ನೀನು ಹೇಳೋದು ನಿಜನಾ? ಸತ್ಯವಾಗ್ಲು ಅಂಕಲ್. ಪದ್ಮ ಕರ್ದ್ರ ಕೇಳ್ದೇನೆ, ನಿನ್ನ ಮಗಳು ಆಗುಂಬೆಲೆ ಯಾವ್ದು ಹುಡುಗನ ಜೊತೆ ಟಿವಿ ಅಲ್ಲಿದ್ದಾಳಂತೆ. ನೀನು ಮುದ್ದು ಮಾಡಿ ಜಾಸ್ತಿ ಆಯ್ತು. ಹೌದಾ? ಏನೇ ಏನೇ ಹೌದಾ ಅಂತೀಯ? ಹೌದಾ ಅಂದ್ರೆ ಇನ್ನೇನ್ ತಾನೇ ಹೇಳಿ. ನಿಮಗೆ ನಿಮ್ ಮಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳಿ? ಏನಪ್ಪ, ನೀನ್ ನೋಡಿದೆ ಅವರಿಬ್ರು ಟಿವಿ ನಲ್ಲಿ ಇದ್ದಿದ್ದು? ಹೌದು ಆಂಟಿ, ನನ್ ಕಣ್ಣಾರ ನೋಡ್ಕೊಂಡು ಬಂದೆ. ಹೌದಾ? ಅವರಿಬ್ರು ರೂಮ್ ಅಲ್ಲೇ ಇದ್ರಾ? ಹೌದು, ಅವರಿಬ್ರು ರೂಮ್ ಅಲ್ಲಿ ಇದ್ರು. ಓಹೋ, ನೀನ್ ಅಲ್ಲಿಂದಾನೇ ಬರ್ತಾ ಇದೀಯಾ? ಹೌದು ಆಂಟಿ. ಅಯ್ಯೋಯ್ಯೋಯ್ಯೋ, ಅದೆಷ್ಟು ಕಷ್ಟಪಟ್ಟಿಯಪ್ಪ ನಮ್ ಕಾದಂಬರಿಗೋಸ್ಕರ. ಪಾಪ ಕಾದಂಬರಿ. ಏನಮ್ಮ, ಸ್ವಲ್ಪ ಬರ್ತೀಯಮ್ಮ? ಏನ್ ಮಮ್ಮಿ ಕರೆದಿಯಾ? ನಿಮ್ ಡ್ಯಾಡಿ ಏನೋ ಕೇಳ್ತಾರೆ. ಏನ್ ಡ್ಯಾಡಿ? ನೀನು ಗೋಪಿ ಅನ್ನೋ ಹುಡುಗನ್ನ ಲವ್ ಮಾಡ್ತಾ ಇದ್ಯಂತೆ, ಅವನ್ ಜೊತೆ ಆಗುಂಬೆ ಟಿವಿಯಲ್ಲಿ ಇದ್ಯಂತೆ, ವಿಕ್ಕಿ ಕಣ್ಣಾರೆ ನೋಡಿದನಂತೆ, ನಿಜನಾ? ಮಮ್ಮಿ, ನನ್ ಕಾಲೇಜ್ಗೆ ಎಷ್ಟೊತ್ತಿಗೆ ಹೋದೆ? 9 ಗಂಟೆಗೆ. ಎಷ್ಟೊತ್ತಿಗೆ ಬಂದೆ? 12 ಗಂಟೆಗೆ. ಏನ್ ಡ್ಯಾಡಿ, ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ 12 ಗಂಟೆಗೆಲ್ಲ ಬಂದ್ಬಿಡ್ತೀನಿ. ಇರೋ 3 ಅವರ್ಸ್ದಲ್ಲಿ ಆಗುಂಬೆಗೆ ಹೋಗೋಕ್ ಸಾಧ್ಯನಾ? ಬರೋದಕ್ ಸಾಧ್ಯನಾ? ಇಲ್ಲ ಇರೋದಕ್ ಸಾಧ್ಯನಾ? ಹೌದಾ ವಿಕ್ಕಿ, ನಿನಗೆ ಇಷ್ಟೊಂದ್ ಕಣ್ಣಿನ ಪ್ರಾಬ್ಲಮ್ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಕಣ್ಣಿಗೇನು ಹೊರಟೋಗುತ್ತೋ ಏನೋ. ಹಾ, ಮೋದಿ ಡಾಕ್ಟರ್ ಕ್ಯಾಂಪು ಟೌನ್ ಹಾಲ್ ಅಲ್ಲೇ ಇದೆಯಂತೆ. ನೀನೇನು ದುಡ್ಡಿಗೆ ಯೋಚನೆ ಮಾಡ್ಬೇಡ, ನಾನ್ ಕೊಡ್ತೀನಿ. ಒಂದ್ಸತಿ ತೋರಿಸ್ಬಿಡು ಡ್ಯಾಡಿ. ವಿಕ್ಕಿ ಪಾಪ ಅಲ್ಲ? ಏನೋ ಸ್ನೇಹಿತನ ಮಗ ಅಂತ ಸಲಿಗೆ ಕೊಟ್ರೆ ನನ್ನ ಮಗಳ ವಿಷಯದಲ್ಲಿ ಕಂಪ್ಲೇಂಟ್ ಮಾಡ್ತೀಯಾ? ವಿಕ್ಕಿ, ಆಗುಂಬೆ ಎಲ್ಲ ಸುತ್ತಾಡಿ ತುಂಬಾ ಸುಸ್ತಾಗಿದೆಯಾ? ಒಂದ್ ಗ್ಲಾಸ್ ಐಸ್ ವಾಟರ್ ಕೊಡ್ಲಪ್ಪ. ಐ ಆಮ್ ವೆರಿ ಸಾರಿ ಮೈ ಚೈಲ್ಡ್.
ಹಲೋ ಹಲೋ I love you, hudugi. I love you, hudga. I love you, chiluvi. I love you, chiluva. Ye namma kaafi aita. Nandirli nindu aita. Nindadre tane nandu. Nindadre tane nandu. Priye. Priya. Kaapi. Priya. I love you, ranna. I love you, Rani. I love you, Raja. Yelliruve ega neenu. Bathroom alliruve nanu. Jopana adara baglu. Nanagilla adara digilu. ತೊಟ್ಟೆ ಬಿಳಿಯದೆ ಕರಿಯದೆ ಹೇಗೆ ನೆರಿಗೆ ಇಟ್ಟೆ ನನಗೊಂದು ಕೊಡು ಗಲ್ಲವ ಕೊಡು ಇನ್ನೊಂದು ಇಡು ತುಟಿಗಳ ಕೊಡು ಲಲ್ಲನ ಮಣಿಯೇ ನುಡಿಯೋಗಿನಿಯೇ ಸುಂದರವಾಗಿತ್ತು ಚಂದದ ನನ್ನ ಮುತ್ತು ಸುಗುಣ ಕರಣಿ ಸುಮದ ಶರಣಿ ಸುಂದರವಾಗಿತ್ತು ಚಂದದ ನನ್ನ ಮುತ್ತು ಐ ಲವ್ ಯು ತುಂಟಿ ಐ ಲವ್ ಯು ತುಂಟ ಐ ಲವ್ ಯು ಅರಸಿ ಐ ಲವ್ ಯು ಅರಸ ನಾನು ನಿನ್ನ ನೋಡಬೇಕು ದಯವಿಟ್ಟು ಕಾಯಬೇಕು ನಾನೇನು ಹೇಳಬೇಕು ಫೋನಲ್ಲಿ ಹೇಳು ಸಾಕು ಚಲೋ ಸುಮ್ಮನೆ ನೋಡುತ್ತಿದ್ದ ಮುಟ್ಟಲು ಹೆದರುತ್ತ ಮಾಯವಾಗುತ್ತಿದ್ದ ಕನಸನು ಮರಿ ಮರೆತನು ಮರಿ ಮದುವೆಗೆ ಕರಿ ಕರೆಯುವೆ ಮರಿ ವಧುವೆ ಮಧುವೆ ನವಯುಗ ಸುಮವೇ ಮದುವೆಯ ವಾಹನಕ್ಕೆ ಪ್ರೇಮವೇ ಇಂಧನವೇ I love you ratiye I love you krishna I love you radhe yenadru matanadu maatinnu saaku maadu dayavittu matanadu aamele phone maadu hello ಅಯ್ಯೋ ಹುಚ್ಚಿ, ನಾನೇನು ಊರ್ಗೆ ಹೋಗ್ಬಿಟ್ರೆ ಅಲ್ಲೇ ಇದ್ ಬಿಡ್ತೀನಾ? ನೋಡ್ತಾ ಇರು, ನಾಡಿದ್ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಿನ್ ಎದುರಿಗೆ ಪ್ರತ್ಯಕ್ಷ ಆಗ್ಬಿಡ್ತೀನಿ. ಏನು ಗೊತ್ತಿಲ್ಲದೆ ಹುಡುಗಿಗೆ ಪ್ರೀತಿ ಪ್ರೇಮ ಅಂತ ತಲೆಗೆ ತುಂಬಿ ಈಗ ಊರ್ಗೆ ಹೋಗಿ ನಾಡಿದ್ ಬರ್ತೀನಿ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ನೋಡು. ಪಾಪ, ಏನೂ ಗೊತ್ತಿಲ್ಲ, ಬಾಯಿಗೆ ಬರ್ಲಿಟ್ರೆ ಕಚ್ಚೋಕ್ ಬರುತ್ತಾ ನೋಡು.
ನಾನೇನ್ ಮಾಡ್ಲಿ ಚಿನ್ನ, ನಮ್ ತಾಯಿಗೆ ಹುಷಾರಿಲ್ವಂತೆ, ಈಗ ಹೊರಟ್ರೆ ನಾನು ನಾಳೆ ಬೆಳಗ್ಗೆನೆ ಸೇರೋದು. ಹಾಗಿದ್ರೆ ನಿಮ್ ತಾಯಿನೆಲ್ಲ ಕರೆಸ್ಬಿಡು. ಅವ್ರಿಗೆ ಹುಷಾರಿಲ್ಲ ಕಣೋ, ನಿನ್ಗೆ ಯಾಕೆ ನಾಳೆ ಬೆಳಗ್ಗೆ 9 ಗಂಟೆಗೆ ನಿನ್ನ ಎದುರಿಗೆ ಹಾಜರಾಗಿರ್ತೀನಿ, ನೀನ್ ಇಲ್ಲೇ ಕಾಯ್ತಾ ಇರು. ಈ ಟೈಮ್ ಎಷ್ಟು? 5 ಗಂಟೆ. ಟೋಟಲಿ 40 ಗಂಟೆ. 40 ಗಂಟೆಗಳ ಕಾಲ ನಾನು ನಿನ್ ಬಿಟ್ಟಿರಲ್ಲ, ನಾನು ನಿನ್ ಜೊತೆ ಬರ್ತೀನಿ ಗೋಪಿ. ಕಾದಂಬರಿ, ನಿನ್ ನೋವೇನು ಅಂತ ನನಗೂ ಅರ್ಥ ಆಗ್ತಾ ಇದೆ, ಆದ್ರೆ ನಾನೇನ್ ಮಾಡ್ಲಿ, ನನ್ನ ಪರಿಸ್ಥಿತಿನೂ ಈ ತರ ಇದೆ. ಸರಿ ಬಿಡು, ನಾಡಿದ್ದು 9 ಗಂಟೆಗೆ ಬಂದ್ಬಿಡ್ತೀಯ ತಾನೇ? ನಿನ್ ಮೇಲೆ ಆಣೆ, ನೀನ್ ಇಲ್ಲೇ ಕಾಯ್ತಾ ಇರು, ಬಸ್ ಇಳಿದವನು ನೇರವಾಗಿ ಓಡೋಡಿ ಇಲ್ಲಿಗೆ ಬಂದ್ಬಿಡ್ತೀನಿ. ಏನಿದು? ನೀನ್ ಹೇಗೂ ನಾಡಿತಾನೆ ಬರೋದು, ಅಲ್ಲಿವರೆಗೂ ನನ್ನ ಪ್ರೀತಿ ನಿನ್ನ ಹತ್ರನೇ ಇರ್ಲಿ ಅಂತ ನಾನು ಕೊಟ್ಟಿರೋ ನೆನಪು. ನಿನ್ ನೆನಪು ಮಾತ್ರ ನನ್ನ ಹತ್ರ ಇರ್ಬೇಕು, ಆದ್ರೆ ನನ್ನ ನೆನಪು ನಿನ್ನ ಹತ್ರ ಇರಬಾರ್ದ? ಈ ಸಮುದ್ರಕ್ಕಿಂತ ಆಳ ಜಾಸ್ತಿ, ಬಿಡು. ಇಲ್ಲ ನೋಡು, ಇನ್ಮೇಲೆ ಇದೇ ನನ್ನ ಕಾಲೇಜು, ಆ ಸಮುದ್ರದ ಅಲೆಗಳೇ ನನಗ್ ಲೆಕ್ಚರರು, ನಮ್ಮಿಬ್ರು ಪ್ರೇಮ ಪಾಠನೇ ನನಗ್ ಸಿಲ್ವರ್ಸು. ಅದ್ ಸರಿ, ನಾನ್ ಇಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಸಿಂಪಲ್ ಗೆಸಿಂಗ್. ಅಲ್ಲಮ್ಮ, ಕಾದಂಬರಿ ಪ್ಲಸ್ ಗೋಪಿ ಈಸ್ ಈಕ್ವಲ್ ಟು ಸಮುದ್ರ ತೀರ, ಇದೆಲ್ರಿಗೂ ಗೊತ್ತಿರೋ ವಿಷಯ. ತಮಾಷೆ ಮಾಡ್ತೀಯಾ? ತಮಾಷೆ ಏನ್ ಮಾಡ್ತಿಲ್ಲಮ್ಮ, ನಿನ್ಗೆ ಆಗಲು ಊಟ ಸೇರಲ್ಲ, ರಾತ್ರಿ ನಿದ್ದೆ ಬರಲ್ಲ, ಅಷ್ಟೇ ತಾನೇ? ಹೌದು ಕಣನಾಗ, ಗೋಪಿ ಬೇರೆ ಊರಲ್ಲಿಲ್ಲ, ಅಟ್ಲೀಸ್ಟ್ ಈ ಜಾಗಕ್ ಬಂದ್ರಾದ್ರೂ ಆ ಬಂಡೆಗಳಾದ್ರೂ ನಮ್ಮಿಬ್ರು ಪ್ರೇಮ ಕಥೆನ ಹೇಳುತ್ತೆ, ಅದನ್ ಕೇಳಾದ್ರೂ ಸಮಾಧಾನ ಸಿಕ್ಕತ್ತೆ ಅಂತ ನಾನು ಇಲ್ಲಿಗೆ ಬರ್ತೀನಿ. ನಿಮ್ಮಿಬ್ರು ಪ್ರೇಮ ಕಥೆನ ಈ ಬಂಡೆಗಳು ಹೇಳುತ್ತಾ? ಯಾವ್ದಪ್ಪ ಅದು? ಈ ಬಂಡೆ ಹೇಳಲ್ಲ. ನೋಡಪ್ಪ, ನಾನು ಹೋಗ್ಬೇಕಾದ್ರೆ ಹೇಗಿದ್ದೆ, ಈಗ ಹೇಗಿದ್ದೀನಿ? ನನ್ನ ಈ ಪರಿವರ್ತನೆ ಕಾರಣ ನನ್ನ ಕಾಲೇಜ್ ಅಲ್ಲ, ನನ್ನ ಫ್ರೆಂಡ್ಸು ಅಲ್ಲ, ನನ್ನ ಕಾದಂಬರಿ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅಪ್ಪ, ದಯವಿಟ್ಟು ನೀವಿಬ್ರು ಈ ಮದುವೆಗೆ ಒಪ್ಕೊಳ್ಳೇಬೇಕು. ಕಾದಂಬರಿ ಇಲ್ಲದೆ ನಾನು ಖಂಡಿತ ಬದುಕೋದಿಲ್ಲಪ್ಪ. ಹೋಗು ಕನ್ನ, ಹೋಗು. ನಮ್ಗಿರೋನು ನೀನೊಬ್ಬನೇ ಮಗ, ನೀನ್ ಕಳ್ಕೊಂಡು ನಾವ್ ಯಾವ ನರ್ಕಕ್ಕೆ ಹೋಗೋಣ? ನಿನ್ ಸಂತೋಷನೆ ನಮ್ ಸಂತೋಷ. ಹೋಗಪ್ಪ, ನಿನ್ ಇಷ್ಟ ಬಂದವ್ರ ಜೊತೆ ಮದುವೆ ಮಾಡ್ಕೊಂಡು ಸುಖವಾಗಿರಪ್ಪ. ಮಗ, ಏನಾಯ್ತವ? ಏನಾಯ್ತಮ್ಮ? ಏನಮ್ಮ, ಏನಮ್ಮ ಇದೆಲ್ಲ? ಯಾಕೋ ನಾನ್ ತಂದ ಹಾಲು ನನ್ ದೇವ್ರಿಗೆ ಇಷ್ಟವಾಗ್ಲಿಲ್ಲಪ್ಪ, ಚೆಲ್ಲಿ ಹೋಯ್ತು. ಬಾಪ್ಪ ಹೋಗೋಣ. ಬದುಕೋದಿಲ್ಲ, ಒಂದೇ ಒಂದ್ಸಲ ಮುದ್ಕೊಡ್ತೀಯ? ನಮ್ ತಾಯಿ ಮುಂಚೆ ಒಂದೇ ಒಂದ್ಸಲ ನನ್ ತಪ್ಪಗೋ. ಅಯ್ಯೋ ಬಿಡೆ, ಉಸಿರು ಕಟ್ತಾ ಇದೆ ಬಿಡೆ. ಮತ್ತೆ 3 ಗಂಟೆಯಿಂದ ಕಾಯ್ತಾ ಇದೀನಿ, ನೀನ್ ಬಂದೇ ಇಲ್ಲ. 3 ಗಂಟೆಯಿಂದ ನಾನು 3 ದಿವಸದಿಂದ ಕಾಯ್ತಾ ಇದೀನಿ, ಈಗ ಬಂದ್ಬಿಟ್ಟು. ಅದ್ ಸರಿ, ಅದೇನ್ ಹಣೆಲಿ? ರೆಡ್ ಇಂಕು. ಅದಿರ್ಲಿ, ಅತ್ತೆ ಹೇಗಿದ್ದಾರೆ? ಅತ್ತೆ ನಿಮ್ಮಮ್ಮ. ಓ, ನಮ್ಮಮ್ಮನ? ತುಂಬಾ ಚೆನ್ನಾಗಿದ್ದಾರೆ. ಮಾವನ ಮದ್ವೆಗೆ ಒಪ್ಕೊಂಡಿರ್ತಾನೆ?
ಹೋಗ್ ಮಗ, ದಾರಿಲ್ ಹೋಗೋರ್ಗೆಲ್ಲ ತಾಳಿ ಕಟ್ಟ ಹೋಗು ಅಂತ ಹೇಳಿದ್ರು ಗೊತ್ತಾ? ಅದ್ ಸರಿ, ನೀವೇನಂದ್ರಿ? ನಾನ ಆಯ್ತಪ್ಪ ಕಟ್ತೀನಿ ಅಂತಂದೆ. ಮೋಹನ್ ಬಾಲಯ್ಯ ಮೂರ್ತಿ. ಏನಪ್ಪ ಅಷ್ಟೊಂದು ಗಂಭೀರವಾಗಿ ಬರಿತಾ ಇದೀಯಾ? ಏನ್ ಕೇಸು? ಇನ್ನೇನು ಡೈವರ್ಸ್. ಹಿಂದೆ ಒಂದು ಕಾಲ ಐತಿ ದೇಶದಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಿದ್ರು. ಆದ್ರೆ ಈ ಪಾಶ್ಚಿಮಾತ್ಯ ದೇಶಗಳನ್ನು ಕಾಪಿ ಮಾಡಿ ಮಾಡಿ ನಿಂತ್ರೆ ಡೈವರ್ಸ್, ಕೂತ್ರೆ ಡೈವರ್ಸ್, ಉಂಡು ಮಲಗೋವರೆಗೂ ತಾಳ್ಮೆ ಯಾರಿಗಿದೆ? ಸಾಲದಾಗ ಟಿವಿಲಿ ನೋಡ್ತಿರ್ತಾರೆ, ಈ ಎಂ ಟಿವಿ, ಸ್ಟಾರ್ ಟಿವಿ, ಮಣ್ಣು ಟಿವಿ, ಮಸಿ ಟಿವಿ, ಎ ಟು ಝಡ್ ಟಿವಿ. ನಿಂದೇನ್ ಡೈವರ್ಸ್ ಕೇಸಾ? ಛೇ, ಅಂಥದ್ದೇನಿಲ್ಲ. ಪ್ರೇಮ ಸಂತಾಪ ಕಾದಂಬರಿಗೆ ಮುಕ್ತಾಯ ಬೇಕಿತ್ತು, ಅದಕ್ಕೆ ಬಂದೆ. ಪ್ರೇಮಕ್ಕೆ ಸಂತಾಪ ಯಾಕಯ್ಯ? ಅಲ್ಲ, ಪ್ರೇಮ ಪವಿತ್ರವಾಗಿದ್ರೆ ಸಂತಾಪಕ್ಕೆ ಜಾಗ ಎಲ್ಲಿದೆ? ಈ ಸ್ಟೋರಿಲಿ ಒನ್ ಸೈಡೆಡ್ ಲವ್. ಸರೋಜ ಒಬ್ಬನ ಪ್ರೀತಿಸ್ತಾ ಇದ್ದಾಳೆ, ಆದ್ರೆ ಅವನಿಗೆ ಇವಳು ಪ್ರೀತಿಸ್ತಾ ಇರೋದು ಗೊತ್ತಿಲ್ಲ. ಒಮ್ಮೆ ಆಕ್ಸಿಡೆಂಟ್ನಲ್ಲಿ ಅವನು ಹೋಗ್ಬಿಡ್ತಾನೆ, ಆದ್ರೆ ಈಕೆ ಮಾತ್ರ ಸದಾ ಅವನ ನೆನಪಿನಲ್ಲೇ ಕಾಲ ಕಳೀತಾ ಇರ್ತಾಳೆ. ಯಾರು ಎಷ್ಟು ಹೇಳಿದ್ರು ಅವಳು ಮದುವೆಗೊಪ್ಪಲ್ಲ. ಇದು ನಡೆಸಂಗತಿ. ಇದನ್ನು ಹೇಗೆ ಮುಕ್ತಾಯ ಮಾಡಬೇಕು ಅನ್ನೋದೇ ನನ್ನ ಸಮಸ್ಯೆ. ಒಳ್ಳೆ ಕೆಲಸ ಕೊಟ್ಟೆ, ಥ್ಯಾಂಕ್ ಯು. ನೋಡು, ಅವಳ ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರವೇಶ ಮಾಡಿ ಅವಳ ಕಷ್ಟ ಸುಖ ಅರ್ತು ಪ್ರೀತಿಯಿಂದ ನಡ್ಕೊಂಡ್ರೆ ಅವನ ಬಗ್ಗೆ ಅವಳ ಮನಸ್ಸಿನಲ್ಲಿ ಅನುರಾಗ ಉಂಟಾಗಿ ಅದನ್ನ ಪ್ರೀತಿ ತಿರುಗಿಸಿದ್ರೆ ಹೇಗಿರುತ್ತೆ? ವೆರಿ ಗುಡ್ ಐಡಿಯಾ. ನನಗೆ ಅಂಥ ಒಬ್ಬ ಒಳ್ಳೆ ಹೆಣ್ಣಿನ ಪರಿಚಯ ಆಗಿದೆ, ಅವಳನ್ನು ಕರ್ಕೊಂಡು ಬಂದು ನಿನಗೆ ಪರಿಚಯಿಸಿದ್ರೆ ಹೇಗೆ? ನನಗೆ ಪರಿಚಯನ ಯಾಕೆ? ಮೋಹನ್, ನಿನ್ನ ಜೀವನದಲ್ಲಿ ನಿನಗೆ ಹೊಂದಿಕೊಳ್ಳುವ ಒಬ್ಬ ವ್ಯಕ್ತಿ ಬೇಕು, ಆಕೆಗೂ ಅಷ್ಟೇ. ನೀವಿಬ್ಬರು ಮನಸ್ಸು ಮಾಡಿದರೆ ಇಬ್ಬರು ಜೀವನವೂ ಹಸನಾಗಬಹುದು. ನೋಡು ಮೂರ್ತಿ, ನೀನು ಕಾದಂಬರಿ ಬರಿ, ಅದೇ ಚೆನ್ನ. ಅದು ಸರಿಯಾಗಿ ಮಾಡೋದಿಲ್ಲ ನೀನು. ಕೊನೆ ಏನು ಅಂತ ನನ್ನ ಹತ್ರ ಬರ್ತೀಯ, ಮಧ್ಯದಲ್ಲಿ ಹೇಗೆ ಅಂತ ನನ್ನೇ ಕೇಳ್ತೀಯ. ಆರಂಭದಲ್ಲಿ ಐಡಿಯಾ ನಾನೇ ಕೊಡಬೇಕು, ಚಿಂತೆ ಇಲ್ಲ ಬಾ. ಆದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಿನ್ನ ತಲೆ ಹಾಕ್ಬೇಡ. ನನ್ನ ಕೊನೆ ನಿರ್ಧಾರ ನಾನು ಅವತ್ತೇ ಮಾಡಾಯ್ತು, ನಾನು ಇನ್ನೊಂದು ಮದುವೆ ಆಗೋದಿಲ್ಲ. ಇನ್ನೊಂದು ಮದುವೆ ಎಲ್ಲಿಂದ ಬಂತು? ನಿನ್ನ ಮದುವೆ ಆಗಿದ್ರೆ ತಾನೇ ಮೋಹನ್, ನೀನು ಪ್ರೀತಿಸಿದ ಹುಡುಗಿ ದುಡುಕಿ ಆತ್ಮಹತ್ಯೆ ಮಾಡಿಕೊಂಡಾಗ ಹೋಗಿ ಹೆಣಕ್ಕೆ ತಾಳಿ ಕಟ್ಟಿದೋನು ನೀನು. ಆವತ್ತಿನಿಂದ ಅದೇ ನೆನಪಿನಲ್ಲಿ ನೀನು ಬದುಕ್ತಾ ಇರೋನು. ಮೋಹನ್, ಜೀವನದಲ್ಲಿ ತ್ಯಾಗಕ್ಕೂ ಒಂದು ಮಿತಿ ಬೇಕು. ನೀನು ಪ್ರೀತಿಸಿದ ಹುಡುಗಿಗೆ ಆತ್ಮ ಅಂತ ಒಂದು ಇರೋದಿದ್ರೆ ನಿನ್ನ ಸ್ಥಿತಿ ಕಂಡು ನೊಂದ್ಕೊಳ್ಳುತ್ತೆ. ನೋಡು, ನೀನು ನನ್ನ ಮನಸ್ಸು ಬದಲಾಯಿಸೋಕೆ ನೋಡಬೇಡ. ಅದಕ್ಕೆ ನಾನು ಬೇರೆ ಪ್ರೇಮಿಗಳನ್ನು ಒಂದು ಮಾಡೋದ್ರಲ್ಲೇ ಸಂತೃಪ್ತಿ ಕಾಣ್ತಾ ಇದ್ದೀನಿ. ಈಗ ನಿನ್ನ ಕತೆಗೆ ನೋಡು, ಒಂದು ಒಳ್ಳೆ ಕೊನೆ ಕಟ್ಟಿಲ್ಲ. ನಡಿ, ನೀನು ನನ್ನ ತಲೆ ತಿನ್ಬೇಡ. ಕೇಳು, ಆ ಬಲ್ಲಾಳು ಸಿಕ್ಕಿದ್ರೆ ನಾನು ವಿಚಾರಿಸಿದೆ ಅಂತ ಕೇಳು. ಅವನು ಕಳಿಸು, ನೀನು ಬರಬೇಡ. ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡ ಆಯ್ತು, ನೀನು ನಡಿ. ಮನೆತನದ ಗೌರವ, ಮಾನ, ಮರ್ಯಾದೆ ಕಿಂಚಿತ್ತಾದ್ರೂ ಉಳಿಸ್ಕೋಬೇಕು ಅಂತಿದ್ರೆ ನಮ್ಮಿಬ್ಬರಿಗೂ ಮೊದಲು ಮದುವೆ ಮಾಡಿಸು. ಇಲ್ಲ, ನೀನು ಯಾವ್ದಾದ್ರು ಸಿನಿಮಾ ನೋಡಿದ್ಯಾ? ಇಲ್ವಾ, ಹೋಗ್ಲಿ ಬಿಡು. ನಾನಂತೂ ಸಾಕಷ್ಟು ಸಿನಿಮಾಗಳು ನೋಡಿದ್ದೀನಿ, ಅದರಲ್ಲಿ ಹೀರೋಯಿನ್ ಹೀಗೇನೆ, ಅವ್ರ ಅಪ್ಪ ಅಮ್ಮನ ಕಿಂಚಿತ್ತು ಕೇರೆ ಮಾಡದೆ ಬಟ್ಟೆ ಬರೆನೆಲ್ಲ ಸೂಟ್ ಕೇಸ್ ಕಾಕೊಂಡು ಟಾಯ್ 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 ಅಂತ ಮೆಟ್ಲಿ ಮನೆ ಬಿಟ್ಟು ಬಂದ್ಬಿಡ್ತಾಳೆ. ನಾನು ಹಾಗೆ ಮನೆ ಬಿಟ್ಟು ಬಂದ್ಬಿಡ್ತೀನಿ. ಕಾದಂಬರಿ, ಕಾದಂಬರಿ, ಯು ಗ್ರೇಟ್, ನನ್ನ ಚಿನ್ನ, ನನ್ನ ರನ್ನ. ನೋಡಿ, ಲಾಸ್ಟ್ ಇಯರ್ಗಿಂತ ಈ ವರ್ಷ ಪ್ರೊಡಕ್ಷನ್ ಕಡಿಮೆ ಆಗಿದೆ. ಲೇಬರ್ ಪ್ರಾಬ್ಲಮ್, ಯೂನಿಯನ್ ಸ್ಟ್ರೈಕ್ ಅಂತ ಫ್ಯಾಕ್ಟರಿ 24 ಗಂಟೆ ಬೀಗ ಹಾಕಿರುತ್ತೆ. ನೀವು ಲೇಬರ್ಸ್ ಸಪೋರ್ಟ್ ಮಾಡ್ತೀರಾ? ನಮ್ಮ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಏನು ಅಂತ ನಿಮಗೆ ಗೊತ್ತಾ? ನಾವೇನ್ ಮಾಡೋಣ ಸರ್? ಸ್ಟ್ರೈಕ್ ಮಾಡೋದು ತಪ್ಪು ಅಂತಂದ್ರೆ ಹೊರಗಡೆ ಒಂಟಿಯಾಗಿ ಓಡಾಡಕ್ ಬಿಡೋದಿಲ್ಲ. ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡ್ತೀರೇನ್ರಿ? ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಬಾಳಕ್ ನಿಮಗೆ ಆಸೆ ಇಲ್ವೇನ್ರಿ ಅಂತ ಚಾಕು ಚೂರಿ ತೋರಿಸಿ ಹೆದರ್ಸ್ತಾರೆ. ಇಂಥ ಸಮಯದಲ್ಲಿ ನಾವೇನ್ ಸರ್ ಮಾಡೋಕ್ಕಾಗುತ್ತೆ? ಅಂಥವ್ರು ಕಿತ್ತು ಬಿಸಾಕ್ರಿ. ಅದು ನೀವು ಹೇಳಿದ್ರೆ ಸುಲಭ ಅಲ್ಲ ಸರ್. ಯಾರಾದರೂ ಕಾರ್ಮಿಕರಿಗೆ ಕಿತ್ತಾಕಿದ್ರೆ ಉಳಿದ ಕಾರ್ಮಿಕರೆಲ್ಲ ಸೇರಿ ಗಲಾಟೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಮೊನ್ನೆ ನಾರಾಯಣ್ಗೆ ಆ ಯೂನಿಯನ್ ಲೀಡರ್ ಎದುರಿಸ್ತಾನಂತೆ. ಏನಯ್ಯ, ನಿನ್ನ ಹೆಂಡತಿ ತಾಳಿ ಗಟ್ಟಿಯಾಗಿರ್ಬೇಕು ಬೇಡುವಂತ. ಮೊನ್ನೆ ಅವನು ನನ್ನ ಚೇಂಬರಿಗೆ ಬಂದು ಅಳ್ತಾ ಕೂತಿದ್ದ ಸರ್. ಮತ್ತೆ ಅದೇ ಹೇಳ್ತಿದ್ದೀರಲ್ಲ, ನನ್ನ ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥ ಆಗಲ್ಲ ಅಂಕಲ್. ಇಷ್ಟು ದಿವಸ ನಾನೇನೇ ಹೇಳಿದ್ರು ನಂಬ್ತಾ ಇರಲಿಲ್ಲ ನೀವು. ಈಗ ನೋಡಿ ವಿಕ್ಕಿ ಚಮತ್ಕಾರ ಏನು ಅಂತ. ಏನು ಅದು ವಿಕ್ಕಿ?
ವೈಟ್ ಜಸ್ಟ್ ಎ ಮಿನಿಟ್ ಅಂಕಲ್. ನೀವೇ ಹಾಕ್ತೀರಾ ಇಲ್ಲ ನಾನೇ ಹಾಕ್ತೀನಿ ನಾನೇ ಹಾಕ್ತೀನಿ. ಅಂಕಲ್ ಹೇಗಿದೆ ವಿಕ್ಕಿ ಚಮತ್ಕಾರ? ಕಾದಂಬರಿ ಕಾದಂಬರಿ ಚೆನ್ನಾಗೆ ಪಾರ್ಟ್ ಮಾಡ್ತೀಯಲ್ಲಮ್ಮ ನೀನು ಗೋಪಿ ಇಬ್ರು ಚೆನ್ನಾಗೆ ಪಾರ್ಟ್ ಮಾಡ್ತೀರಿ ಪರವಾಗಿಲ್ಲ ಆದ್ರೆ ಡೈಲಾಗ್ ಡೆಲಿವರಿ ಸ್ವಲ್ಪ ಸ್ಲೋ ಆಗ್ಬೇಕು ಅಂದ್ರೇನೆ ಡೈಲಾಗ್ಸ್ ಗಳಿಗೆ ಹೆಚ್ಚು ತೂಕ ಬರೋದು ಆಮೇಲೆ ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ಅಪ್ಪನ ಮುಂದೆ ಹೇಳೋ ಮಾತಲ್ಲ ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ಬಹಳ ಫ್ರೀ ಆಗಿರ್ಬೇಕು ನೋಡಪ್ಪ ನಿನ್ಗೆ ಹೇಳಿದ್ರೆ ನೀನ್ ಕೋಪ ಮಾಡ್ತಿ ಅಂತ ನಾ ಇವಳು ನಾಟಕದಲ್ಲಿ ಪಾರ್ಟ್ ಮಾಡೋದನ್ನ ನಿನಗೆ ಹೇಳಲಿಲ್ಲ ಯಾವತ್ತಂದ್ರೆ ನಾಟಕ 20 ಸೆಕೆಂಡ್ ಅಂಕಲ್ 20 ಸೆಕೆಂಡ್ ಅವತ್ತು ನೀನು ಬಿಸ್ನೆಸ್ ಬಿಸ್ನೆಸ್ ನೀನು ಇಟ್ಕೋಬೇಡ ನಾವಿಬ್ರು ಜೊತೆಲ್ಲ ನಾಟಕ ನೋಡೋಣ ನಾಟಕದಲ್ಲಿ ವಿಲನ್ ಪಾರ್ಟ್ ಇಲ್ವೇನು ಇದ್ರೆ ವಿಕ್ಕಿ ಕೊಡ್ಬೋದಾಗಿತ್ತಲ್ಲ ನೋಡಪ್ಪ ನೀನು ಎಲ್ಲೂ ಹೋಗ್ಬೇಡ ಒಂದೆರಡು ರೌಂಡ್ ಆಟ ಆಡೋಕೆ ನಾನು ಬಂದಿದ್ದೀನಿ ಆಮೇಲೆ ಓಹ್ ಅವರೆಲ್ಲ ಇದಾರೆ ಎಕ್ಸ್ಕ್ಯೂಸ್ ಮೀ ಅವರೆಲ್ಲ ಕಳಿಸ್ಬಿಟ್ ಬಾ ಒಂದು ಕಪ್ ಕಾಫಿ ಕೊಡಮ್ಮ ಸಾರಿ ಜೆಂಟಲ್ಮೆನ್ ಇನ್ನೇನಿದ್ರು ನಾಳೆ ಫ್ಯಾಕ್ಟರಿಯಲ್ಲಿ ಮಾತಾಡೋಣ ಬರ್ತೀವಿ ವಿಕ್ಕಿ ಅಂಕಲ್ ನಿಂದು ತುಂಬಾ ಅತಿರೇಕ ಆಯ್ತು ದಿಸ್ ಇಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಐ ಸೇ ಔಟ್ ಅಂಕಲ್ ಅದು ಐ ಸೇ ಗೆಟ್ ಔಟ್ ಹಾಗಾದ್ರೆ ನಿಮ್ ಅಂಕಲ್ ಒಳ್ಳೆ ಪ್ಲಾನ್ ಉಪಯೋಗಿಸಿ ನಮ್ಮನ್ನು ಬಚಾವ್ ಮಾಡಿದ್ರು ನಿಮ್ ತಂದೆಗೆ ಡೌಟ್ ಬರ್ಲಿಲ್ವಾ ಅಯ್ಯೋ ಡೌಟಾ ನಮ್ ತಂದೆಗೆ ಡೌಟ್ ಅಂತ ಬಂದಿದೆ ನೆನ್ನೆ ಅದಂಗಿರ್ಲಿ ನಮ್ ಅಂಕಲ್ ನೆನ್ನೆ ಫಂಕ್ಷನ್ ಅಲ್ಲಿ ಎಲ್ಲರನ್ನೂ ಫೋನ್ ಮಾಡಿಟ್ಬಿಟ್ರು ವಿಕ್ಕಿ ಅಂತ ಅವನ ಹಲ್ಲು ಕರೆದು ಕರೆದು ಅವನ ಹಲ್ಲೇ ಸೌದೋಗಿರ್ಬೇಕು ಗೋಪಿ ನನಗೆ ನೆನ್ನೆಗೆ 18 ವರ್ಷ ತುಂಬಾಯ್ತು ನಾವು ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ನಾವು ಯಾವಾಗ ಮದುವೆ ಮಾಡ್ಕೊಳ್ಳೋಣ ನನ್ನ ಮನೆತನದ ಗೌರವನ ನಿನ್ನ ಎಲ್ಲರದ್ರು ತೆಗೆದು ಸಾಲದು ಅಂತ ಈಗ ಊರಲ್ಲೇ ತೆಗೆಯೋಕೆ ಬಂದ್ಬಿಟ್ಟಿಯಾ ಆ ಲಾಯರ್ ಮೋಹನ್ ನಿಮಗೆ ಸಪೋರ್ಟ್ ಬೇರೆ ಮಾಡ್ತಾ ಇದ್ದಾನಾ ನನಗೆ ಮೊದಲೇ ಡೌಟ್ ಇತ್ತು ನಿನ್ನ ನನ್ನನ್ನೇ ಫೋನ್ ಮಾಡಿಬಿಟ್ಟ ಅಂಕಲ್ ಇವಳು ನಿಮ್ಮ ಮಗಳು ಹೌದು ತಾನೆ ನಾನು ಎಷ್ಟೋ ಸಲ ಹೇಳಿದೆ ನೀವು ನನ್ನ ಮಾತು ಕೇಳಲಿಲ್ಲ ಸತ್ಯ ಏನು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ ಸರ್ ನಾವು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ ನಮ್ಮ ತಂದೆನೂ ಈ ಮದುವೆಗೆ ಒಪ್ಪಿದ್ದಾರೆ ದಯವಿಟ್ಟು ನಮ್ಮನ್ನು ಬೇರೆ ಮಾಡಬೇಡಿ ಸರ್ ಡ್ಯಾಡಿ ನಿಮ್ಮ ಮಗಳು ಸುಖವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ನಾನು ಕಾಲಾಳತೆ ಚಪ್ಪಲಿ ತೆಗಿತೀನಿ ಹೊರತು ಚಪ್ಪಲಿ ಅಳತೆಗಲ್ಲ ಈಗ ತೆಗೆದಿದ್ದ ಮರ್ಯಾದೆನೇ ಸಾಕು ಏನ್ ಸುಖ ಅನುಭವಿಸ್ತೀಯ ಬಿಕ್ಲಾಸಿನ ಮದುವೆಯಾಗಿ ವಿಕ್ಕಿ ಪದೇ ಪದೇ ಹೇಳ್ತಾ ಇದ್ದ ಆದ್ರೆ ನಾನು ಅವನನ್ನೇ ಬೈತಾ ಇದ್ದೆ ನನ್ನ ಮಗಳು ಅಂತವಳಲ್ಲ ಅಂತ ಮದುವೆ ಆಗ್ತಾಳಂತೆ ಮದುವೆ ನಾನು ಅವನ ಲವ್ ಮಾಡ್ತಿದ್ದೀನಿ ಅವನೇ ಮದುವೆ ಆಗ್ತೀನಿ ಕೂಡ ಕಾದಂಬರಿ ಏನಂದೆ ನೀನು ಒಬ್ಳೆ ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಅವಳಿಗೆ ಎದುರುತ್ರ ಕೊಡ್ತಾ ಇದೀಯಾ ಇಲ್ಲ ಪದ್ಮ ಇಲ್ಲ ನನ್ನ ಮನೆತನದ ಗೌರವನ ತೆಗೆಯೋ ಕೊಟ್ಟಿದ್ದಾಳೆ ತಾನು ಹೇಗೆ ನಾಲ್ಕು ಜನರು ಎದುರುಗಡೆ ತಲೆ ಎತ್ಕೊಂಡು ತಿರುಗಲಿ ನನ್ನ ಅಂತಸ್ತಿಗೆ ಮೀರಿದ ಸಂಬಂಧ ಮಾಡಬೇಕು ಅಂತ ಏನೇನು ಆಸೆ ಇಟ್ಕೊಂಡಿದ್ದೆ ತನ್ನ ಆಸೆಗಳನ್ನೆಲ್ಲ ನಿರಾಶೆ ಮಾಡಿಬಿಟ್ಲು ನೋಡಿ ಇವಳು ಓದಿ ಉದ್ಧಾರ ಮಾಡಿದ್ ಸಾಕು ಮೊದ್ಲು ಕಾಲೇಜ್ ಬಿಡಿಸಿ ಇಲ್ದಿದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಮಾರಾಟ ಮಾಡಿಬಿಡ್ತಾಳೆ ಕಾಲೇಜ್ಗೇನು ಮನೆ ಬಿಟ್ಟು ಎಲ್ಲೂ ಕಳಿಸ್ಬೇಡ ಇಲ್ಲೇ ಬಿದ್ದಿರ್ಲಿ ಗೋಪಿ ಊಟ ತಿಂಡಿನೇ ಮಾಡ್ತಾ ಇಲ್ಲ ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡೋ ದಾರಿ ತೋರಿಸಿ ಸರ್ ಅವರಿಬ್ಬರನ್ನು ಒಂದು ಮಾಡಬೇಕು ಆದ್ರೆ ಆ ಬಗೆ ಹೇಗೆ ಇಂಥ ಒಂದು ಪರಿಸ್ಥಿತಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನ್ ಹೇಳ್ದ ಏನಂದ ಏನಂತ ಹೇಳಿರ್ತಾನೆ ಸುಭದ್ರನ ಹಾರಸು ಅಂತ ಇರ್ತಾನೆ ಯಾರು ಶ್ರೀಕೃಷ್ಣ ಪರಮಾತ್ಮ ಯಾರಿಗೆ ಅರ್ಜುನನಿಗೆ
ಯಾರನ್ನ ಸುಭದ್ರೆಯನ್ನ ಹಾರಿಸು ಅಂತ. ಜಗದೀಶ್ ಹಿಯರ್. ಯಾರು? ಆ ಮೋಹನ್. ಏನಯ್ಯ ಯಾವ ವಿಚಾರ? ಯಾರು ಬಂದಿದ್ದಾರೆ? ನಾನು ಅಲ್ಲಿಗೆ ಬರ್ಬೇಕಾ? ಅಲ್ಲ, ಏನ್ ವಿಷಯ? ಓ ಓಕೆ, ನಾನು 10 ನಿಮಿಷದಲ್ಲಿ ಬರ್ತೀನಿ. ಎಸ್ ಎಸ್. ಅರ್ಥವಾಯ್ತಲ್ಲ, ನೀವೆಲ್ಲ ನೇರ ಕಾದಂಬರಿ ಮನೆಗೆ ಹೋಗಿ ಅವಳನ್ನ ಕಿಡ್ನಾಪ್ ಮಾಡಿಕೊಂಡು. ಅದು ನೀವು ಹೇಳಿದ್ರೆ ಸರಿ, ನಾನು ಹೇಳೋದು ಕರ್ಕೊಂಡು ತೀರ್ಥಹಳ್ಳಿಗೆ ಹೋಗಿ. ಅಲ್ಲಿ ನನ್ನ ಸ್ನೇಹಿತ ಸತೀಶ್ ಬಲಾಳ್ ಅಂತಿದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಐ ಮೀಟ್ ಯು ದೇರ್. ಮೋಹನ್ ನನಗೆ ಅರ್ಜೆಂಟಾಗಿ ಬಂದ್ಬಿಡು ಅಂತ ಫೋನ್ ಮಾಡಿದ್ದಾನೆ. ಇಲ್ಲಿಗೇನಾದರೂ ಫೋನ್ ಬಂದರೆ ಅಲ್ಲಿಗೆ ಫೋನ್ ಮಾಡು. ಮನೆ ಕಡೆ ಜೋಪಾನ, ಬರ್ತೀನಿ. ಗೋಪಿ, ನನ್ನ ಮನೆಯಿಂದ ಹೊರಗಡೆನೆ ಕಳಿಸ್ತಿಲ್ಲ ಗೋಪಿ, ಕಾಲೇಜ್ಗೂ ಹೋಗ್ಬೇಡ ಅಂತಿದ್ದಾರೆ, ನಾನೇನ್ ಮಾಡ್ಲಿ ಗೋಪಿ? ನೋಡು, ಈಗ ನೀನ್ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನಾ ಬಂದಿರೋದು. ಬಾ. ಅದ್ ಯಾರು ಏನ್ ಮಾಡ್ತಾರೆ, ನಾವಿದೀವಿ, ನೀವೇನು ಹೆದರ್ಬೇಡಿ, ಬನ್ನಿ. ಏನಯ್ಯ ಮೋಹನ್, ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಯಾರೋ ಬಂದಿದ್ದಾರೆ ಬಾಯಿಲಿ ಅಂದೆ. ಯಾರು ಇಲ್ಲ ಇಲ್ಲಿ, ಇಷ್ಟೊತ್ತು ಇಲ್ಲೇ ಇದ್ರು. ನೀನೇ ಮಾತಾಡು, ನಾನು ಹೋಗಿ ಬರ್ತೀನಿ ಅಂತ ಹೋದ್ರು. ಕೂತ್ಕ, ಬಂದೆ. ಹಲೋ. ಹಲೋ, ನೀವ? ನಾನೇ ಜಗದೀಶ್ ಮಾತಾಡೋದು. ನೋಡಿ, ನಾನ್ ಪದ್ಮಾ ಮಾತಾಡ್ತಿರೋದು. ಗೋಪಿ ಮತ್ತೆ ನನ್ನ ಫ್ರೆಂಡ್ಸ್ ಬಂದು ಕಾದಂಬರಿನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರು. ನೀನೇನ್ ಮಾಡ್ತಿದ್ದೆ? ಅಯ್ಯೋ, ನಾನ್ ಅವ್ರನ್ನ ತಡೆದೆ, ಅದು ಅವಳು ಅವ್ರ ಜೊತೆ ಹೊರಟೋದ್ಲು. ನಾನ್ ಪೊಲೀಸ್ ಕಂಪ್ಲೇಂಟ್ ಮಾಡ್ಲಾ? ಏನು ಬೇಡ, ಹಾಗಾದ್ರೆ ಬೇಗ ಬನ್ನಿ. ಅಯ್ಯೋ, ಇದು ಬೇರೆ. ಹಲೋ. ಹಲೋ ವಿಕ್ಕಿ, ನಾನು ಜಗದೀಶ್ ಮಾತಾಡೋದು. ಅಂಕಲ್. ಹೇಳಿ. ಗೋಪಿ ನನ್ನ ಮಗಳ ಕಾದಂಬರಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟೊಂದು ಧೈರ್ಯ ಬಂತ ಅವನಿಗೆ? ಹೇಳಿ ಅಂಕಲ್, ಏನ್ ಮಾಡ್ಬೇಕು ಅಂತ? ಫಿನಿಶ್, ಮುಗಿಸ್ಬೇಕು ಅಷ್ಟೇ ತಾನೆ? ಹೌದು, ನನ್ನ ಮಗಳನ್ನ ನಿನ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಏನು ಕಾದಂಬರಿನ ಪ್ರಾಮಿಸ್? ಇನ್ನೇನು ಯೋಚನೆ ಮಾಡ್ಬೇಡಿ ಅಂಕಲ್. ಅಂಕಲ್, ಇನ್ನ ಗೋಪಿ ಕತೆ ಮುಗೀತು ಅನ್ಕೊಳ್ಳಿ. ಓಕೆ ಅಂಕಲ್, ಓಕೆ ಅಂಕಲ್. ಯಾಕೆ ಎಷ್ಟು ಬೆವರ್ತಾ ಇದ್ಯಾ? ಸೆಕೆನಾ? ಅದೇ ಅವ್ರು ಬಂದಿದ್ರು ಅಂತ ಹೇಳಿದ್ನಲ್ಲ, ಆ ವಿಚಾರ ಏನು ಅಂದ್ರೆ, ನನಗೆ ನಿನ್ನ ಆ ವಿಚಾರನು ಬೇಡ, ಈ ವಿಚಾರನು ಬೇಡ, ನನ್ನ ಮಗಳ ವಿಚಾರನ ದೊಡ್ಡದಾಗಿದೆ. ಆ ಗೋಪಿ ನನ್ನ ಮಗಳ ಕಾದಂಬರಿನ ಕಿಡ್ನಾಪ್ ಮಾಡಿದ್ದಾರೆ. ಈಗ ತಾನೇ ಮನೆಯಿಂದ ಫೋನ್ ಬಂತು. ಅದಕ್ಕೆ ನೀನು ವಿಕ್ಕಿಗೆ ಯಾಕೆ ಫೋನ್ ಮಾಡಿದ್ದು? ಕಂಡಲ್ ಸಾಯಿಸುವಂತ. ಎಷ್ಟು ಧೈರ್ಯ ಅವನಿಗೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ? ಒಂದು ಜೀವನ ಸಾಯಿಸೋದಕ್ಕೆ ನಿನಗೆಷ್ಟು ಧೈರ್ಯ? ಅಲ್ಲಯ್ಯ, ಗೋಪಿ ಮತ್ತು ಕಾದಂಬರಿ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಅವನಲ್ಲಿ ಏನ್ ಕಮ್ಮಿ ಇದೆ ಅಂತ ನೀನು ಅವ್ರ ಮದುವೆಗೆ ಒಪ್ತಾ ಇಲ್ಲ. ಮೋಹನ್, ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯ? ಪ್ಲೀಸ್ ಡೋಂಟ್ ಇಂಟರ್ಫಿಯರ್ ಇನ್ ದಿಸ್ ಮ್ಯಾಟರ್. ನನಗೆ ನನ್ನ ಅಂತಸ್ತು ಸ್ಟೇಟಸ್ ಮುಖ್ಯ. ಅಂತಸ್ತು ಅಂತಸ್ತು ಅಂತ ಹೇಳಿ ನಿನ್ನ ಮಗಳ ಭವಿಷ್ಯ ಹಾಳು ಮಾಡು. ಆ ವಿಕ್ಕಿ ಕುಬೇರನ ಮನತಂದವನು ಅಂತ ತಿಳ್ಕೊಂಡ್ಯಾ?
ಆದ್ರೆ ಅವನು ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡಿದನೆ ಗೊತ್ತಾ? ನಾಳೆ ಗೋಪಿಗೇನಾದ್ರೂ ಆದ್ರೆ ನಿನ್ನ ಮಗಳು ಜೀವಂತವಾಗಿರ್ತಾಳ? ಏನ್ ಹೇಳ್ತಿದ್ಯಾ? ಭವಿಷ್ಯ ಹೇಳ್ತಾ ಇದ್ದೀನಿ. ಮಾತು ಮಾತಿಗೂ ಕಾದಂಬರಿ ಹೇಳ್ತಾ ಇದ್ರು, ಗೋಪಿಗೇನಾದ್ರೂ ಆದ್ರೆ ನಾನು ಬದುಕಿರೋದಿಲ್ಲ ಅಂತ. ಗೋಪಿಯನ್ನು ಸಾಯಿಸೋಕೆ ನಿನ್ನ ವಿಕ್ಕಿಯನ್ನು ಕಳಿಸಿದ್ಯಾ? ಗೋಪಿಯ ಕೊಲೆಗಾರನಾಗೋ ವಿಕ್ಕಿ ಜೊತೆ ನಿನ್ನ ಮಗಳು ನಾಳೆ ಸುಖವಾಗಿರ್ತಾಳೆ ಅಂತ ನೀನ್ ತಿಳ್ಕೊಂಡ್ಯಾ? ತಂದೆ ತಾಯಿಯವರ ಅವಿವೇಕತನದಿಂದ ನನ್ನ ಜೀವನದಲ್ಲಿ ಏನ್ ದುರಂತ ಆಯ್ತು ನಿನ್ ಗೊತ್ತಿದೆ. ನಿನ್ನ ಮಗಳಿಗೂ ಅದೇ ಗತಿ ಬರ್ಬೇಕನು? ಇಲ್ಲ ಇಲ್ಲ, ಕಾದಂಬರಿಗೆ ಏನು ಆಗ್ಬಾರ್ದು, ನನ್ನ ಮಗಳಿಗೆ ಏನು ಆಗ್ಬಾರ್ದು. ಅವಳು ಸುಖವಾಗಿರೋದು ಮುಖ್ಯ. ಅವಳಿಸಿದಂತೆ ಆ ಗೋಪಿಗೂ ಕೊಟ್ಟು ಮದುವೆ ಮಾಡ್ತೀನಿ. ಪ್ಲೀಸ್ ಮೋಹನ್, ನನ್ನ ಕಾದಂಬರಿ ಎಲ್ಲಿದ್ದಾಳೆ ಹೇಳು. ಆ ವಿಕ್ಕಿ ಏನಾದ್ರೂ ಮಾಡಿಬಿಟ್ಟನು. ಪ್ಲೀಸ್ ಮೋಹನ್, ಪ್ಲೀಸ್, ನಾನು ಅದನ್ನು ತಪ್ಪಿಸ್ಬೇಕು ಮೋಹನ್. ನಿಜ ತಾನೆ ನೀನ್ ಹೇಳ್ತಿರೋದು? ಅಲ್ಲಿ ಹೋದ್ಮೇಲೆ ಇಬ್ರನ್ನು ಒಂದ್ ಮಾಡ್ತಿತಾನೆ. ಅವರಿಬ್ರು ಎಲ್ಲಿದ್ದಾರೆ ಹೇಳು, ನಾನೇ ನಿಂತು ಮದುವೆ ಮಾಡಿಸ್ತೀನಿ. ಹಾಡಿನೊಳಗೆ ಸಂಚಾರ, ಹಾಡಿನೊಳಗೆ ಸಂಸಾರ. ಕಾರು ಬಂಗಲೆ ಬೇಡ, ಹಾರುವ ಹಕ್ಕಿಗೆ ಯಾವ ಊರು ಕೆರಿಯು ಬೇಡ. ಸೀರೆ ಸಿಂಗಾರ ಬೇಡ, ಪ್ರೇಮದ ಜೋಡಿಗೆ ಯಾವ ಬೆಳ್ಳಿ ಬಂಗಾರ ಬೇಡ. ಸನಿ ಸರಿ ಗರಿ ಗಮ ಪಮ ಪದ ಸನಿ ಸಗರಿ. ಕಾಡಿನೊಳಗೆ ಸಂಸಾರ, ಕಾರು ಬಂಗಲೆ ಬೇಡ, ಹಾರುವ ಹಕ್ಕಿಗೆ ಯಾವ ಊರು ಕೆರೆಯು ಬೇಡ. ಸೀರೆ ಸಿಂಗಾರ ಬೇಡ, ಪ್ರೇಮದ ಜೋಡಿಗೆ ಯಾವ ಬೆಳ್ಳಿ ಬಂಗಾರ ಬೇಡ. ಸನಿ ಸರಿ ಗರಿ ಗಮ ಪಮ ಪದ ಸನಿ ಸಗರಿ. ನಷ್ಟವಿಲ್ಲದೆ ಇಷ್ಟದಂತೆ ಓಲಾಡುವ ಕಾರು ಬಂಗಲೆ ಬೇಡ, ಹಾರುವ ಹಕ್ಕಿಗೆ ಯಾವ ಊರು ಕೆರೆಯು ಬೇಡ. ಸೀರೆ ಸಿಂಗಾರ ಬೇಡ, ಪ್ರೇಮದ ಜೋಡಿಗೆ ಯಾವ ಬೆಳ್ಳಿ ಬಂಗಾರ ಬೇಡ. ಸನಿ ಸರಿ ಗರಿ ಗಮ ಪಮ ಪದ ಸನಿ ಸಗರಿ. ಕಾರು ಬಂಗಲೆ ಬೇಡ, ಹಾರುವ ಹಕ್ಕಿಗೆ ಯಾವ ಊರು ಕೆರೆಯು ಬೇಡ. ಸೀರೆ ಸಿಂಗಾರ ಬೇಡ, ಪ್ರೇಮದ ಜೋಡಿಗೆ ಯಾವ ಬೆಳ್ಳಿ ಬಂಗಾರ ಬೇಡ. ಸನಿ ಸರಿ ಗರಿ ಗಮ ಪಮ ಪದ ಸನಿ ಸಗರಿ.
ಸಂಸಾರ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಸತೀಶ್ ಬಲ್ಲಾಳ್ ಅವ್ರ ಮನೆ ಎಲ್ಲಿದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬಿಲ್ಡಿಂಗು ಸರ್ ಯಾರು ಯು ಆರ್ ಮಿಸ್ಟರ್ ಗೋಪಿ ಅಂಡ್ ಕಾದಂಬರಿ ಐ ಆಮ್ ರೈಟ್ ಹೌದು ಸರ್ ಬನ್ನಿ ಬನ್ನಿ ನಿಮ್ಮನ್ನೇ ಕಾಯ್ತಾ ಇದ್ದೆ ದಾರಿಲೇನು ತೊಂದರೆ ಆಗಲಿಲ್ಲ ತಾನೆ ಮೋಹನ್ ಅವರು ನಿಮ್ಮ ಬಗ್ಗೆ ಫೋನಲ್ಲೆಲ್ಲ ಹೇಳಿದ್ದಾರೆ ನೋಡಿ ಗೋಪಿ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮ್ಮ ತಂದೆ ತಾಯಿಗೆ ಏನು ಗೊತ್ತಾಗುತ್ತೆ ಅಲ್ವಾ ನೀವೇನು ಹೆದರಬೇಕಾದಿಲ್ಲ ನಾವು ಕೂಡ ನಿಮ್ಮ ಹಾಗೆ ತಂದೆ ತಾಯಿ ವಿರೋಧ ಕಟ್ಕೊಂಡೇ ಮದುವೆ ಆಗಿದ್ದೀವಿ ಅವತ್ತಿನಿಂದ ಯಾವುದೇ ಲವರ್ಸ್ ತೊಂದರೆ ಆದರೂ ಕೂಡ ಅವ್ರನ್ನ ಆಶ್ರಯಿಸೋದೇ ನಮ್ಮ ಕರ್ತವ್ಯ ನೀವ್ಯಾರು ನಾವ್ಯಾರು ಆದ್ರೆ ನೀವು ತೋರಿಸ್ತಿರೋ ಪ್ರೀತಿ ವಾತ್ಸಲ್ಯನ ನೋಡಿದ್ರೆ ಆ ದೇವರೇ ನಿಮ್ಮನ್ನ ಅಣ್ಣ ಅತ್ತಿಗೆ ರೂಪದಲ್ಲಿ ಇಲ್ಲಿ ಕಳಿಸಿದ್ನೇನೋ ಅನ್ಸುತ್ತೆ ಆದ್ರೆ ನಮ್ಮ ತಂದೆ ತಾಯಿ ನಮ್ಮ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ ಡೋಂಟ್ ವರಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರದಿರೋ ಹಾಗೆ ನಾವು ನೋಡ್ಕೋತೀವಿ ನಾಳೆ ಇಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ನಿಮ್ಮಿಬ್ಬರಿಗೂ ಮದುವೆ ನಾನು ಅದಕ್ಕೆಲ್ಲ ಏರ್ಪಾಡು ಮಾಡಿದ್ದೀನಿ ಮುಹೂರ್ತ ಟೈಮ್ಗೆ ಮೋಹನ್ ಕೂಡ ಬರ್ತೀನಿ ಅಂತ ಹೇಳಿದಾನೆ ಎಲ್ರಿ ಮೋಹನ್ ಬರ್ತೀನಿ ಅಂತ ಹೇಳ್ದ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಮಹೇಶ್ ನಾಗರಾಜನು ಬರ್ತೀನಿ ಅಂತಂದಿದ್ರು ಅವರು ಬರ್ಲಿಲ್ವಲ್ಲ ಇಷ್ಟೊತ್ತಕ್ಕೆ ಬರ್ಬೇಕಾಗಿತ್ತು ಇನ್ನೂ ಬರ್ಲೇ ಇಲ್ವಲ್ಲ ಅದೇ ನನಗೂ ಅರ್ಥ ಆಗ್ತಿಲ್ಲ ಮುಹೂರ್ತ ಬೇರೆ ಮೀರ್ತಾ ಇದೆ ಶರಣ್ಯೇ ತ್ರಿಯಂಬಕೇ ದೇವಿ ನಾರಾಯಣಿ ನಮೋಸ್ತುತೇ ಓಂ ಶ್ರೀ ಮಾಂಗಲ ದೇವತಾಭ್ಯೋ ನಮಃ ಗಾಯಾಮಿ ಧ್ಯಾನಂ ಸಮರ್ಪಯಾಮಿ
ಕಾದಂಬರಿ ಡ್ಯಾಡಿ ಡ್ಯಾಡಿ ಗೋಪಿನ ವಿಕ್ಕಿ ಕಡೆಯವರೆಲ್ಲ ಸೇರ್ಕೊಂಡು ಹೊಡಿತಿದ್ದಾರೆ ಎಲ್ಲಿ ಅಲ್ಲಿ ಡ್ಯಾಡಿ ಓ ಮೈ ಗಾಡ್ ವಿಕ್ಕಿ ನೀವು ಹೇಳಿದಿರಿ ಡ್ಯಾಡಿ ವಿಕ್ಕಿ ವಿಕ್ಕಿ ಅಂಕಲ್ ನೀವು ಯಾಕೆ ಬರಕ್ಕೆ ಹೋದ್ರಿ ನಾನೇ ಮುಗಿಸ್ತಾ ಇದ್ದೆ ಇವನ್ನ ವಿಕ್ಕಿ ಗೋಪಿಗೇನು ಮಾಡಬೇಡ ಬಿಡು ಅಂಕಲ್ ನೋಡ್ತಾ ಇರಿ ಈ ಗೋಪಿನ ಹ್ಯಾ ಹೊಡೆ ಸಾಯಿಸ್ತೀನಿ ಅಂತ ಗೋಪಿನೇನು ಮಾಡಬೇಡ ಗೋಪಿ ನನ್ನ ಕ್ಷಮಿಸ್ಬಿಡಪ್ಪ ನಾನು ನಿಮ್ಮಿಬ್ಬರಿಗೂ ತುಂಬಾ ತೊಂದರೆ ಕೊಟ್ಟೆ ನನ್ನ ಕ್ಷಮಿಸ್ಬಿಡಪ್ಪ ಜಗದೀಶ್ ಅಲ್ಲೇ ಒಂದು ಸತ್ತು ಬಿದ್ದಿದ್ದಾನೆ ಪೊಲೀಸ್ನವ್ರು ಬರೋಕ್ ಮುಂಚೆ ಇದೇ ದೇವಸ್ಥಾನದಲ್ಲಿ ಇವರಿಬ್ಬರಿಗೂ ಮದುವೆ ಮಾಡಿ ಕಳಿಸ್ಬಿಡೋಣ ನಡೀರಿ ಕಾದಂಬರಿ 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 ಗೋಪಿಯ ಆ ದೃಶ್ಯ ಕಂಡು ಮಾನಸಿಕವಾಗಿ ಬುದ್ಧಿ ಭ್ರಮೆಗೊಂಡ ಕಾದಂಬರಿಗೆ ಗೋಪಿ ಸತ್ಯ ವಿಚಾರ ತಿಳಿಸದೇ ಇಲ್ಲ ಅವಳ ದೃಷ್ಟಿಯಲ್ಲಿ ಗೋಪಿ ಇನ್ನೂ ಜೀವಂತವಾಗೇ ಇದ್ದಾನೆ ಅದೋ ದೂರದ ಆಸ್ಪತ್ರೆಯಲ್ಲಿ ಗುಣಮುಖನಾಗ್ತಾ ಇದ್ದಾನೆ ಅವನಿಗೋಸ್ಕರ ಅವನ ನೆನಪಿನಲ್ಲೇ ಅವಳು ಕಾಯ್ತಾ ಇದ್ದ ತುಂಬಾ ದಾರುಣವಾದ ಕಥೆ ಮೋಹನ್ ಬೇರೆಯವ್ರ ದುಃಖ ನೋವು ಅದ್ರದಿಂದ ನೋಡೋಕ್ ಮುಂಚೆ ನಾವು ನಮ್ಮ ದುಃಖನೇ ದೊಡ್ಡದು ಅಂತ ತಿಳ್ಕೊಂಡಿರ್ತೀವಲ್ಲ ನಾನು ನಿನ್ನ ಬದುಕಿನ ದುರಂತವೇ ದೊಡ್ಡದು ಅನ್ಕೊಂಡಿದ್ದೆ ಆದ್ರೆ ಕಾದಂಬರಿಯ ಕಥೆ ಕರುಳು ಕತ್ತರಿಸುತ್ತೆ ಕಾದಂಬರಿ ಮತ್ತು ಗೋಪಿಯ ಯೌವನದ ಪ್ರೀತಿಯ ಸುಖ ಸಂತೋಷದಲ್ಲಿ ನಾನು ನನ್ನ ಸಂಕಟ ನೋವು ಮರ್ತಿದ್ದೆ ಆದ್ರೆ ಅವಳ ತಂದೆ ಮೂರ್ಖತನ ಹಿರಿಯರು ಅನ್ನಿಸ್ಕೊಂಡವರ ಹಠದಿಂದ ಕಿರಿಯರ ಮನಸ್ಸು ಅರ್ಥ ಮಾಡಿಕೊಳ್ಳದ ಅವಿವೇಕದಿಂದ ಇಷ್ಟಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಜನ ಬದುಕನ್ನು ನೋಡಿ ಪಾಠ ಕಲಿಯೋದೇ ಇಲ್ಲ ಎಲ್ಲ ಕಡೆ ಅದೇ ರೀತಿ ತಂದೆ ತಾಯಿ ಅದೇ ರೀತಿ ಮಕ್ಕಳು ಕಾದಂಬರಿ